नमस्ते प्रिय वीक्षकरिगेल्ल शुभ मुंजाने आराध्य आस्ट्रो नेर प्रसारद कार्यक्रमक्के तमगेल्लरिगू आत्मीयवाद स्वागत। नानु निम्म विजय राज। असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते। ओम शांति शांति शांति। ओम साईराम। ओके वीक्षकरिगे इवत्तिन कार्यक्रमवन्नु प्रारंभ माडिबिडोण। विशेषवागि ಅಕ್ಷರಗಳ ಬಗ್ಗೆ ಮಾತಾಡಿದೆ ಅಲ್ವಾ, ಹೆಸರಿನ ಬಗ್ಗೆ ಮಾತಾಡಿದೆ, ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ. ಆರಾಧ್ಯ ಆಸ್ಟ್ರೋ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ. ಆದ್ದರಿಂದ ಅದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ. ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ, ನಾನು ಕೇವಲ ಮಾಧ್ಯಮ ಅಷ್ಟೇ. ಧನ್ಯವಾದಗಳು. ರೈಟ್? ಓಕೆ, ಗೊತ್ತಾಯ್ತು. ಓಕೆ, ಸೊ ನಿನ್ನೆ ನಾನು ಹೇಳಿದ್ದೇನೆ ಶನಿಯ ಅಕ್ಷರಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ. ರೈಟ್? ಓಕೆ, ನಾನು ಇಷ್ಟೊಂದು ನೆನ್ಪಿಟ್ಕೊಳ್ಳಿ. ಆ ಜೀವನದಲ್ಲಿ ಏನಾಗುತ್ತೆ, ನಿಮ್ಮ ಹೆಸರು, ಹೆಸರಿನ ಮೊದಲನೇ ಅಕ್ಷರ, ಅದರ ಸರ್ನೇಮ್ ಇರ್ಬೋದು, ಆ ಸರ್ನೇಮ್ ಅಲ್ವಾ ಏನನ್ನು ಹಾಕ್ತಿರೋದು ಅಲ್ವಾ, ಅನಂತ ಇನಿಷಿಯಲ್ ಏನು ಹಾಕ್ತಿರೋದು, ನಿಮ್ಮ ಸಿಗ್ನೇಚರ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಮಂತ್ ಆಫ್ ಬರ್ತ್, ನಿಮ್ಮ ಇಯರ್ ಆಫ್ ಬರ್ತ್, ನಿಮ್ಮ ಸಮಯ, ಆನಂತರ ನಿಮ್ಮ ಏಜ್ ಏನು ನಡೀತೊಂಡ ಏಜ್, ಆ ಏಜ್ ಸೀರೀಸ್ ಇರ್ಬೋದು, 10 ರಿಂದ 19, 20 ರಿಂದ 29, ಆನಂತರ ಏಜನ್ನು ಟೋಟಲ್ ಮಾಡಿದಾಗ ಬರುವಂಥ ಅಂಕೆ, ಇದೆಲ್ಲವೂ ಕೂಡ ಬಹಳ ಇನ್ಫ್ಲುಯೆನ್ಸ್ ಮಾಡುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಓಕೆನಾ? ನಮ್ಮ ನಿಮ್ಮ ಜೀವ ಎಲ್ಲರಿಗೂ ಕೂಡ. ಓಕೆ, ಆನಂತರ ದಶಾಭುಕ್ತಿ ಅಂತರ, ಇದು ಕೂಡ ವಿಶೇಷ ರೀತಿಯಲ್ಲಿ ಒಂದು ಎಫೆಕ್ಟನ್ನು ಕೊಡುವಂಥದ್ದು. ಓಕೆನಾ? ನಾವೇನು ಮಾಡ್ತೇವೆ, ದಶಾಭುಕ್ತಿ ಅಂತರ ನೋಡ್ಕೊಳ್ತೇವೆ. ಬಟ್ ನನ್ನ ಟೆಕ್ನಿಕ್ ಏನಿರ್ತದೆ, ನಾನು ಏಜ್ ಸೀರೀಸನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ, ಎ ಸೀರೀಸ್ ಹೇಗಪ್ಪ ಕೆಲಸ ಮಾಡಿದೆ ಏನು ಅರ್ಥ ಆಗುತ್ತೆ ನಿಮಗೆ. ಸೊ ಇದು ವಿಚಾರ ಅಂತ ಹೇಳಿದೆ. ಅದೇ ರೀತಿ ಪಾಫಾಬಾಬಾಮ ಅಕ್ಷರದವರಿಗೆ ವಿಶೇಷವಾಗಿ ನಾನು ಹೇಳಿದ್ದೇನೆ ನಿಮಗೆ. ಸೊ ಅದು ಯಾವ ರೀತಿಯಾದ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಅಥವಾ ಒಳ್ಳೆಯದು ಕೆಟ್ಟದ್ದು, ಅದರ ಬಗ್ಗೆ ನಿನ್ನೆ ಹೇಳಿದ್ದೇನೆ. ಇವತ್ತು ಎಸ್ ಅಕ್ಷರ ಮತ್ತು ಎಸ್ ಎಚ್ ಅಕ್ಷರ, ಓಕೆ, ಇದು ರಾಹುಗೆ ಸಂಬಂಧಪಟ್ಟದ್ದು. ಎಸ್ ಮತ್ತು ಎಸ್ ಎಚ್ ಅಕ್ಷರ, ಯಾರದೆಲ್ಲ ಹೆಸರು ಎಸ್ ಇಂದ ಸ್ಟಾರ್ಟ್ ಆಗುತ್ತೆ, ಎಸ್ ಎಚ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ರಾಹುವಿಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡಿದೆ. ಮುಖ್ಯವಾಗಿ ಇಲ್ಲಿರುವಂಥ ವಿಚಾರ ಏನಂದರೆ, ಇವರೆಲ್ಲ ಟೆಕ್ನಿಕಲಿ ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ, ಟೆಕ್ನಿಕಲ್ ನಾಲೆಜ್ ಇರ್ತದೆ, ಎಲ್ಲದರಲ್ಲಿ ಕೂಡ ಲಾಂಗ್ ಕಟ್ಟಲ್ಲಿ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಶಾರ್ಟ್ ಕಟ್ಟಲ್ಲಿ ಹೋಗ್ತಾರೆ, ಎಲ್ಲವನ್ನು ಕೂಡ ಶಾರ್ಟ್ ಕಟ್ಟಲ್ಲಿ ಕೆಲಸ ಮಾಡ್ತಾರೆ. ಈಗ ಯಾವುದೇ ಕೆಲಸವನ್ನು ಇವರಿಗೆ ವಹಿಸ್ಕೊಟ್ಟಾರೆ, ಎಸ್ ಅಕ್ಷರದವರಿಗೆ ವಹಿಸ್ಕೊಟ್ಟಾಗ ಫಟಾಫಟ ಅಂತ ಮಾಡಿ ಮುಗಿಸ್ತಾರೆ, ಏನು ತೊಂದರೆ, ಯಾಕಂದರೆ ಶಾರ್ಟ್ ಕಟ್ಟಲ್ಲಿ ಹೇಗೆ ಕೆಲಸ ಅದು ಗೊತ್ತಿರ್ತದೆ, ಒಳ್ಳೆ ಕಂಪ್ಯೂಟರ್ ನಾಲೆಜ್ ಇರ್ತದೆ, ಯಾರೆಲ್ಲ ಅದು ಕಂಪ್ಯೂಟರ್ಗೆ ಸಂಬಂಧಪಟ್ಟದೆ ಸಾಫ್ಟ್ವೇರ್ ಹಾರ್ಡ್ವೇರ್ ಎಲ್ಲ ಮಾಡಿ ಅವರೆಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗ್ತಾರೆ ಅದರಲ್ಲಿ. ಆನಂತರ ಯಾರೆಲ್ಲ ಈ ಒಂದು ಮೊಬೈಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್, ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಇಂಥದ್ದು ಅಂಗಡಿಯನ್ನು ಇಟ್ಕೊ, ಅವರಿಗೆಲ್ಲ ಬಹಳ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಎಕ್ಸ್ ಅಕ್ಷರದವ್ರಿಗೆ ಇದು. ಓಕೆ, ಇದೆಲ್ಲ ಫೇವರೇಬಲ್ ಆಗುತ್ತೋ ಆಗುತ್ತೆ, ಆನಂತರ ವಿದೇಶಕ್ಕೆ ಹೋದಾಗ ಬಹಳಷ್ಟು ಫೇವರೇಬಲ್ ಆಗುತ್ತೆ ಪರವಾಗಿಲ್ಲ, ಅಥವಾ ವಿದೇಶದ ವ್ಯಕ್ತಿಗಳಿಂದ ಲಾಭ ಆಗುತ್ತೆ ಅಲ್ವಾ. ಸೊ ಇದೆಲ್ಲ ಒಂದು ಒಂದು ಎನ್ವೈರ್ಮೆಂಟಲ್ಲಿ ಇರುವಂಥದ್ದು. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಸೊ ಎಲ್ಲೊಂದು ಕಡೆ ತಂದೆಯ ವಿಚಾರದಲ್ಲಿ ಸಮಸ್ಯೆಗಳು, ತಂದೆ ತಂದೆಯ ವಿಚಾರ, ರೈಟ್ ತಾನೆ? ಸೊ ಕೆಲವರಿಗೆಲ್ಲ ಎಸ್ ಅಕ್ಷರದ ಹೆಸರಿದೆ, ನೀವು ಹುಟ್ಟಿದ ನಂತರ ತಂದೆಗೆ ಪ್ರಾಬ್ಲಮ್ ಆಗ್ಬೋದು ಅಲ್ವಾ, ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಅಥವಾ ತಂದೆ ನಿಮ್ಮಿಂದ ದೂರ ಇರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಅಥವಾ ತಂದೆ ಬೇರೆ ಮದುವೆ ಆಗಿ ಹೋಗ್ಬೋದು. ಸೊ ಇದೆಲ್ಲ ಪರಿಸ್ಥಿತಿ ಇರುತ್ತೆ, ಅಥವಾ ತಂದೆಯ ಜೊತೆಗೆ ಆಗುವುದೇ ಇಲ್ಲ, ಅಲ್ಲಿ ತಂದೆಯ ಜೊತೆಗೆ ಗ್ಯಾಪ್ ಬಂದುಬಿಡ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ತುಂಬಾ. ಅಂದರೆ ಎಸ್ ಅಕ್ಷರದಲ್ಲಿ ಯಾರು ಬೇಕಾದ್ರೆ ನೋಡ್ಕೊಳ್ಳಿ, ನಿಮಗೆ ತಂದೆಯ ಸುಖದಲ್ಲಿ ಅಥವಾ ತಂದೆಯ ಜೊತೆಗಿನ ಸಂಬಂಧಗಳಲ್ಲಿ ವ್ಯತ್ಯಯ 100% ಉಂಟಾಗುತ್ತೆ, ಇದು ವಿಷಯ. ಓಕೆನಾ? ಅರ್ಥ ಆಯ್ತಾ ನಿಮಗೆ? ಸೊ ಈಗ ಇಲ್ಲಿ ಈಗ ಏನಾಗುತ್ತೆ ಅಂದರೆ, ಕೆಲವರಿಗೆಲ್ಲ ಏನಾಗುತ್ತೆ, ನೀವು ಎಣಿಸ್ಕೊಳ್ಳಿ ನಿಮ್ಮ ಏಜ್ ಸೀರೀಸ್, ಓಕೆ, ಏಜ್ ಸೀರೀಸ್ 40 ರಿಂದ 49 ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ. 42-49 ಅಂದರೆ 41ನೇ ವಯಸ್ಸು, 42, 43, 44, 45. ಸೊ ಈ ವಯಸ್ಸಲ್ಲಿ ಕೂಡ ಏನಾಗುತ್ತೆ, ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಅಥವಾ ತಂದೆಗೆ ಅನಾರೋಗ್ಯದ ಸಮಸ್ಯೆ ಬರ್ಬೋದು, ತಂದೆ ನಿಮ್ಮನ್ನು ಬಿಟ್ಟು ದೂರ ಹೋಗ್ಬೋದು, ತಂದೆಗೆ ತೊಂದರೆ ಕ್ರಿಯೇಟ್ ಆಗಿ ಅವರು ನಿಮ್ಮನ್ನು ಬಿಟ್ಟೇ ಹೊರಟು ಹೋಗ್ಬೋದು. ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ 40ರಿಂದ 49 ಏಜ್ ಸೀರೀಸಲ್ಲಿ. ಇದನ್ನು ನೋಡ್ಕೊಳ್ಬೇಕು, ರೈಟ್ ತಾನೆ? ಓಕೆನಾ? ಅರ್ಥ ಆಗುತ್ತಾ ನಿಮಗೆ? ಸೊ ವಿಶೇಷವಾಗಿರುವಂಥದ್ದು. ಓಕೆನಾ? ಅದೇ ರೀತಿ ಎಸ್ ಅಕ್ಷರದವ್ರು ಏನೇ ಇದ್ರು ಕೂಡ, ಭಲೇ ಎಷ್ಟೇ ಟೆಕ್ನಿಕಲ್ ನಾಲೆಜ್ ಇರಲಿ ಏನೇ ಇರಲಿ ಪರವಾಗಿಲ್ಲ, ಬಟ್ ತಂದೆಯ ವಿಚಾರದಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ, ಇದು ಒಂದೇ ವಿಚಾರ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ, ಇವರಲ್ಲಿ ಲಾಂಗ್ ಟರ್ಮ್ ಗೋಲ್ ಇರುವುದೇ ಇಲ್ಲ, ಲಾಂಗ್ ಟರ್ಮ್ ಗೋಲ್ ಇರುವುದಿಲ್ಲ. ಕೆಲವರಿಗೆಲ್ಲ ಏನಾಗುತ್ತೆ ಅಂದರೆ, ಈ ದೇವಸ್ಥಾನದ ವಿಚಾರದಲ್ಲಿ, ದೈವದ ವಿಚಾರದಲ್ಲಿ, ಕೆಲವರಿಗೆಲ್ಲ ಧಾರ್ಮಿಕದ ಸ್ವಲ್ಪ ಅಸಡ್ಡೆ ಏನಿದ್ರು ಕೂಡ ಶಾರ್ಟಲ್ಲಿ ಮಾಡ್ಕೊಂಡು ಬರ್ತಾರೆ ಎಲ್ಲವೂ ಕೂಡ. ಓಕೆನಾ? ಈಗ ಎಲ್ಲೊಂದು ಕಡೆ ಒಂದು 108 ಬಾರಿ ಮಂತ್ರ ಜಪ ಮಾಡಪ್ಪ, ಇವರು 21 ಬಾರಿ ಅಷ್ಟೇ ಜಪ ಮಾಡ್ತಾರೆ, 108 ಬಾರಿ ಮಾಡಲಿಕ್ಕೆ ಇವರಿಂದಂತೂ ಆಗಲ್ಲ ಅಂತ ಬರೀ, ಯಾಕಂದರೆ ಶಾರ್ಟ್ಕಟ್ಟಲ್ಲಿ ಮುಗಿಬೇಕು ಕೆಲಸ, ಅಷ್ಟು ಸುಲಭ ಅಲ್ಲ. ಆಧ್ಯಾತ್ಮದಲ್ಲಿ ಕೂಡ ತುಂಬ ತೀವ್ರಗತಿಯಲ್ಲಿ ಹೋಗ್ತಾರಂತ ಇಂಡಿಕೇಷನ್ ಅಂತೂ ಖಂಡಿತ ಅಲ್ಲ. ಆಧ್ಯಾತ್ಮದ ತೀವ್ರಗತಿಯಲ್ಲಿ ನೋ, ಎಷ್ಟು ಬೇಕೋ ಅಷ್ಟೇ ಅಲ್ವಾ, ಅದಕ್ಕೆ ಒಂದು ಒಂದು ಬ್ರ್ಯಾಕೆಟನ್ನು ಹಾಕೋಣ, ಇಷ್ಟರಲ್ಲೇ ನಾನು ಇರ್ತೇನೆ, ಇಷ್ಟೇ ಹೋಗ್ತೇನೆ, ಇದಕ್ಕಿಂತ ಹೆಚ್ಚು ಹೋಗುವುದಿಲ್ಲ ಅಂತ ಒಂದು ಪರಿಸ್ಥಿತಿ. ಅನಂತರ ಭಾಗ್ಯಾಭಿವೃದ್ಧಿಗೆ ಬೇಕಾಗಿ ಇವರೇನು ಮಾಡ್ತಾರೆ, ಶಾರ್ಟ್ಕಟ್ಟನ್ನೇ ಯೂಸ್ ಮಾಡ್ಕೊಳ್ತಾರೆ, ಅಥವಾ ಅವರ ಟೆಕ್ನಿಕ್ ನಾಲೆಜನ್ನು ಯೂಸ್ ಮಾಡ್ಕೊಳ್ತಾರೆ, ಅಥವಾ ಅವರಲ್ಲಿ ಅವರು ಏನು ವಿದ್ಯೆಯನ್ನು ಕಲ್ತಿದ್ದಾರೆ ಅದರಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿ ಅದನ್ನು ಶಾರ್ಟಿಗೆ ತಂದು ಅದರಲ್ಲಿ ಹಣಕಾಸನ್ನು ಗಳಿಸ್ತಾರೆ, ಅದರಲ್ಲಿ ಅಭಿವೃದ್ಧಿಯನ್ನು ಪಡೀತಾರೆ ಅಂತ ಒಂದು ಇಂಡಿಕೇಷನ್ ಇರ್ತದೆ, ಅದನ್ನು ಮಾಡ್ಕೊಳ್ಬೋದು, ಅದರಲ್ಲಿ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ವಿಶೇಷವಾಗಿ ನಿಮ್ಮ ಗ್ರೋತಿಗೆ ಅಡ್ಡಿ ಉಂಟಾಗುತ್ತೆ ಯಾವಾಗ ನೋಡಿ, ನಿಮಗೆ ಆ ಲಾಂಗ್ ಟರ್ಮ್ ಗೋಲ್ ಅಂತ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ನಿಮಗೆ ಅಲ್ವಾ, ಒಂದು ಗುರಿ ಒಂದು ಗುರು ನಿಮಗೆ ಆಗೋದಿಲ್ಲ ಅಲ್ವಾ, ನಿಮಗೆ ಗುರು ಇದ್ದರೆ ಆಗೋದಿಲ್ಲ. ಇಂಥ ಪರಿಸ್ಥಿತಿ ಕೆಲವೊಮ್ಮೆ ನೋಡಿ, ಗುರುವನ್ನು ಫಾಲೋ ಮಾಡಿದರೆ ಒಳ್ಳೆ ರಿಸಲ್ಟ್ ಇರ್ತದೆ, ಇಲ್ಲ ಅಂತೇನಿಲ್ಲ,
ಬಟ್ ನಿಮಗೆ ಗುರುವನ್ನು ಫಾಲೋ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ನಿಮಗೆ ಗುರುವನ್ನು ಫಾಲೋ ಮಾಡಬೇಕಾದ್ರೆ ನಿಮಗೆ ಆ ಗುರು ಕೂಡ ಆ ರೀತಿಯಾಗಿರಬೇಕಾಗುತ್ತೆ, ಅವರಲ್ಲಿ ಕೂಡ ಅಂತ ಟೆಕ್ನಿಕಲ್ ನಾಲೆಜ್ ಇರಬೇಕಾಗುತ್ತೆ. ಅಂಥ ವ್ಯಕ್ತಿಗಳನ್ನು ಮಾತ್ರ ಫಾಲೋ ಮಾಡಿದ್ರೆ ಅನ್ಯದನ್ನು ಫಾಲೋ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ. ಇಂಥ ಪರಿಸ್ಥಿತಿ ಎಸ್ ಅಕ್ಷರದವ್ರಿಗೆ ಬಂದಿರ್ತದಪ್ಪ, ಬೇಕಾದ್ರೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಓಕೆನಾ? ಅದರಲ್ಲೂ ಕೂಡ ಈ ಎಸ್ ಅಕ್ಷರದವರು ಬಹಳಷ್ಟು ಸುಖ ಅನುಭವಿಸೋದು 35ನೇ ವಯಸ್ಸಿನ ನಂತರ, ಅದಕ್ಕಿಂತ ಮುಂಚೆ ಅಷ್ಟು ಸುಲಭ ಅಲ್ಲ. ಅವರಿಗೆ ತುಂಬಾ ಕಷ್ಟ ಬರುತ್ತೆ, ವೇರಿಯೇಷನ್ ಆಗುತ್ತೆ, ಮೋಸ ಹೋಗ್ತಾರೆ, ಯಾರೋ ಹಿಡಿದು ಹಿಡಿದು ಮೋಸ ಮಾಡ್ತಾರೆ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಹೀಗೆ 20ರಿಂದ 29 ಏಜ್ ಸೀರೀಸ್ ಬಂತು ಅಂತ ಇಟ್ಕೊಳ್ಳೋಣ. ಅಕ್ಷರ ಬಂದು ಎಸ್ ಅಕ್ಷರ ಇದೆ, ಮೆಂಟಲಿ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿರ್ತಾರೆ. ನೀವು ನಿಮ್ಮಿಂದ ಮುಂದುವರೆದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಆಗ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿ ಎಲ್ಲ ರೀತಿಯಲ್ಲೂ, ಈಗ ಅಲ್ಲಿ ಮದುವೆ ವಿಚಾರ, ರಿಲೇಷನ್ಶಿಪ್ ವಿಚಾರ, ಕೆಲಸದ ವಿಚಾರ ಇದೆಲ್ಲ ಬಂದುಬಿಟ್ಟಾಗ ಏನಾಗುತ್ತೆ, ಬಹಳಷ್ಟು ಆಬ್ಸ್ಟಕಲ್ಸನ್ನು ಅನುಭವಿಸಿನೇ ಹೋಗ್ತೀರಂತ ಒಂದು ಇಂಡಿಕೇಷನ್ ಅಲ್ಲಿ ಎಸ್ ಅಕ್ಷರದ ನೋಡ್ಕೊಳ್ಬೇಕು. ಅದೇ ರೀತಿ 30ರಿಂದ 39 ಬಂತು, ಅಕ್ಷರ ಬಂದು ಎಸ್ ಅಕ್ಷರದಲ್ಲಿ ಹೆಸರು ಸ್ಟಾರ್ಟ್ ಆಗಿದೆ ಅಂದಾಗ ಅಲ್ಲಿ ಕೂಡ ಮೋಸ ಹೋಗುವಂಥದ್ದು, ಗ್ರೋತೇ ಇಲ್ಲದೆ ಇರುವಂಥದ್ದು, ಬಹಳಷ್ಟು ಧಾರ್ಮಿಕ ವ್ಯಕ್ತಿಗಳಿಂದ ತೊಂದರೆಯನ್ನು ಅನುಭವಿಸುವಂಥದ್ದು, ತಂದೆ ಮುಖಾಂತರ ತೊಂದರೆ ಅನುಭವಿಸುವಂಥದ್ದು, ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇಂಥದ್ದೆಲ್ಲ ಪರಿಸ್ಥಿತಿ ಅಲ್ಲಿ ಕೂಡ ನಿರ್ಮಾಣ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಬಟ್ 35 ಬಂದ ನಂತರ ನಿಧಾನಗತಿಯಲ್ಲಿ ನಿಮ್ಗೆ ಏನಾಗುತ್ತೆ, ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 42ರ ನಂತರ ಪರವಾಗಿಲ್ಲ. ಎಸ್ ಅಕ್ಷರ 42ರಿಂದ 52, 52ರಿಂದ 62, 62ರಿಂದ 72, ಅಂದರೆ 30 ವರ್ಷಗಳ ಕಾಲ ಎಸ್ ಅಕ್ಷರದವರು ಲೈಫಲ್ಲಿ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಏನು ಬೇಕೋ ಅದೆಲ್ಲವೂ ಕೂಡ ಆ ಮೂಮೆಂಟಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ಇದು ಬಹಳ ಒಳ್ಳೆ ರೀತಿಯ ಒಂದು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಅದೇ ರೀತಿ ಎಸ್ ಅಕ್ಷರದವರು ಯಾವತ್ತಿದ್ರು ಕೂಡ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗೋದು, ದುರ್ಗೆಯನ್ನು ಆರಾಧನೆ ಮಾಡುವುದು, ಇದೆಲ್ಲ ಬಹಳ ಅತ್ಯುತ್ತಮವಾದ ಒಂದು ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ದುರ್ಗಾ ಪರಮೇಶ್ವರ ಅಮ್ಮನನ್ನು ನೀವು ಫೋಟೋ ಇಟ್ಕೊಂಡು ಪೂಜೆ ಮಾಡೋದು, ಅಥವಾ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮ, ಬಪ್ಪನಾಡು ದುರ್ಗಾ ಪರಮೇಶ್ವರಿ, ಎಲ್ಲಿಗಾದರೂ ಹೋಗಿ, ಅಥವಾ ನಿಮ್ಮ ಊರಲ್ಲಿ ಎಲ್ಲಿ ಎಲ್ಲೆಲ್ಲಿ ದೂರದಲ್ಲಿ ಇರ್ತೀರ ಅಲ್ಲೆಲ್ಲಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಉಂಟು ಅಲ್ಲಿಗೆಲ್ಲ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು, ಅದು ಕೂಡ ಶುಕ್ರವಾರ ದಿವಸ ಅಥವಾ ನಿಮ್ಮ ಬುಧವಾರ ದಿವಸ, ಶುಕ್ರವಾರ ದಿವಸ, ಶನಿವಾರ ದಿವಸ ಹೋಗಿ ಪೂಜೆ ಮಾಡ್ಕೊಂಡು ಬರುವಂಥದ್ದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡಬಲ್ಲದು. ಸೊ ಅದನ್ನು ಫಾಲೋ ಮಾಡಲಿಕ್ಕೆ ನೀವು ನೋಡಬೇಕಾದಂಥ ಅನಿವಾರ್ಯತೆ. ಓಕೆ, ಹಾಗಾದರೆ ಈಗ ಗೊತ್ತಾಯಿತು ನಿಮಗೆ ಇದು ಹೇಗಪ್ಪ ಕೆಲಸ ಮಾಡಿದೆ. ಆನಂತರ ಏನಾಗುತ್ತೆ, ನಿಮಗೆ ನಿಮ್ಮ ಒಡಹುಟ್ಟಿದವರು ಯಾರು ಇರ್ತಾರಲ್ವಾ, ಎಸ್ ಅಕ್ಷರ ಒಡಹುಟ್ಟಿದವರು, ಅವರ ಮದುವೆ ಜೀವನ ಸಮಸ್ಯೆಗಳಾಗಿರ್ತದೆ, ಮದುವೆ ಆಗುವುದಿಲ್ಲ, ಕೆಲವರಿಗೆ ಸಮಸ್ಯೆಗಳಾಗಾಯಿತು, ಮದುವೆ ಆಗಿ ಸಮಸ್ಯೆಗಳಾಗಿದೆ, ಇದೊಂದು ವಿಚಾರವನ್ನು ಅನುಭವಿಸಬೇಕಾಗುತ್ತೆ. ಆನಂತರ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರ ಜೊತೆಗೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಅವರೊಂದು ಮಾತಾಡೋದು, ನೀವೊಂದು ಮಾತಾಡೋದು, ಯಾವಾಗ ನೋಡಿದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗೆ ಅಲ್ವಾ, ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಆ ಒಂದು ಸ್ಟೆಬಿಲಿಟಿ ಅಂತ ಇರುವುದೇ ಇಲ್ಲ ಆ ಒಂದು ಪಾರ್ಟಲ್ಲಿ. ಇದು ತೊಂದರೆಯನ್ನು ಅನುಭವಿಸುವಂಥ ತೊಂದರೆ ಕೊಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ತಂದೆಯಿಂದ ಮೊದಲೇ ಹೇಳಿದ್ದೇನೆ ಏನಾಗುತ್ತೆ ಅಂತ. ಸೊ ಈ ವಿಚಾರಗಳೆಲ್ಲ ನೋಡ್ಕೊಳ್ಬೇಕು. ತಾಯಿಗೆ ಯಾವಾಗಲೂ ಆರೋಗ್ಯದ ಸಮಸ್ಯೆ, ತಾಯಿ ಯಾವಾಗಲೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಅನುಭವಿಸ್ತಾನೆ ಹೋಗ್ತಾರೆ, ಇದು ಒಂದು ವಿಚಾರ. ಓಕೆನಾ? ಹಾಗಾದರೆ ಸಾಧಾರಣ ಮಟ್ಟಿಗೆ ನಿಮಗೆ ಗೊತ್ತಾಯಿತು ಈ ಎಸ್ ಅಕ್ಷರ ಹೇಗಪ್ಪ ಕೆಲಸ. ಈಗ ಮೇಜರಾಗಿ ಎಸ್ ಅಕ್ಷರದವ್ರು ಇರ್ತಾರೆ ಇಲ್ಲ ಅಂತೇನಿಲ್ಲ, ಬಟ್ ನಾನು ಹೇಳುವ ಪ್ರಕಾರ ಅವರು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಬಂದಾಗ ಒಂದಷ್ಟು ತೊಂದರೆಗಳನ್ನು, ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಆನಂತರ ಮೆಡಿಟೇಷನ್ ವಿಶೇಷ ರೀತಿಯಲ್ಲಿ ಇರುವಂಥದ್ದು, ಯಾಕಂದರೆ ಎಸ್ ಅಕ್ಷರ ರಿಲೇಟೆಡ್ ಟು ರಾಹು, ಅದು ರಾಹುಗೆ ಮೆಡಿಟೇಷನ್ ಬೇಕು. ರಾಹು ಅಂದ್ರೂ ಧ್ಯಾನ ಅಲ್ವಾ, ಧ್ಯಾನ ಅಂದರೆ ಮೆಡಿಟೇಷನ್ ಮಾಡೋದು, ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಮೆಡಿಟೇಷನ್ ಮಾಡಿದಾಗ ರಾಹುವಿನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು, ಬದುಕಲ್ಲಿ ಬರತಕ್ಕಂತಹ ಒಂದಷ್ಟು ಆಬ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಮಚ್ ಬೆಟರ್ ಅಂತ ಹೇಳ್ತೇನೆ, ಯಾರು ಬೇಕಾದದ್ದನ್ನು ಫಾಲೋ ಮಾಡಿ ನೋಡ್ಬೋದು. ಆನಂತರ ಯಾವುದೇ ಕಾರಣಕ್ಕೂ ಗುರುಗಳನ್ನು ಅಲ್ಲಿ ಏನು ಬೈಯುವುದಾಗಲಿ, ತಂದೆಯನ್ನು ಬೈಯುವುದಾಗಲಿ ಅದೆಲ್ಲ ಮಾಡುವಂತೇನೇ ಇಲ್ಲ. ನೀವು ಬಹಳ ಜಾಗೃತರಾಗಿರಬೇಕು. ಮನೆಯಿಂದ ದೂರ ಹೋದಾಗ ನಿಮಗೆ ಏನಾಗುತ್ತೆ, ನಿಮಗೆ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಹುಟ್ಟಿದ್ದೀರಾ, ಹುಟ್ಟಿದ ಊರಲ್ಲಿ ಇದ್ದಾರೆ ಅಂದಾಗ ಗ್ರೋತಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗುತ್ತೆ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಸೊ ಈ ವಿಚಾರಗಳನ್ನ ನೆನ್ಪಿಟ್ಕೊಂಡು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಸೊ ಗೆದ್ದು ಬಿಡ್ತಾರೆ. ಹಾಗಾದರೆ ನಿಮ್ಗೆ ಗೊತ್ತಾಯಿತು ಎಲ್ಲ ಅಕ್ಷರಗಳನ್ನು ಕವರ್ ಮಾಡಿದ್ದೇನೆ ಅಂತ ಇಟ್ಕೊಳ್ತೀನಪ್ಪ. ಸೊ ಪರವಾಗಿಲ್ಲ, ನೀವು ಕೇತುವಿಗೆ ಸಂಬಂಧಪಟ್ಟಂತೆ ಅರ್ಧ ಅಕ್ಷರಗಳು ಬರ್ತವೆ, ಅದು ಸ್ವಲ್ಪ ಡಿಫಿಕಲ್ಟಿ, ಯಾಕಂದರೆ ಅರ್ಧ ಅಕ್ಷರ ಮೊದಲಿಗೆ ಯಾರಿಗೂ ಇರುವುದಿಲ್ಲ, ನಂತರ ಬಂದು. ಈಗ ಕುಮಾರ್ ಅಂತ ಉಂಟು, ಕುಮಾರ್ ಅಂತ ಇದ್ದಾಗ ಏನಾಗುತ್ತೆ, ರು ಅಕ್ಷರ ಏನುಂಟು ಅದು ಅರ್ಧ ಆಯ್ತು ಈಗ. ಓಕೆನಾ? ಹಾಗಾದ್ರೆ ಏನಾಗುತ್ತೆ, ಅದು ಚಂದ್ರ ಮತ್ತು ಕೇತುವಿನ ಕಾಂಬಿನೇಷನನ್ನು ತೋರಿಸಿದೆ. ಜಾತಕದಲ್ಲಿ ಚಂದ್ರ ಮತ್ತು ಕೇತುವಿನ ಕಾಂಬಿನೇಷನ್ ಇರಬೇಕು, ಚಂದ್ರ ಮತ್ತು ಕೇತುವಿಗೆ ಸಂಬಂಧ ಬಂದಿರಬೇಕು. ಅದಕ್ಕೋಸ್ಕರ ಆ ಒಂದು ಚಂದ್ರ ಅರ್ಧ ಫಲವನ್ನು ಕೊಡ್ತಾನೆ, ಪೂರ್ತಿ ಫಲವನ್ನು ಕೊಡೋದಿಲ್ಲ. ಈ ರೀತಿಯಾಗಿ ನಾವು ಅದನ್ನು ಡಿಸಿಷನ್ ತಗೊಳ್ಬೇಕಾಗುತ್ತೆ ಅಲ್ವಾ? ಸೊ ಅದೇ ರೀತಿ ದಿನೇಶ್ ಎನ್ನು ಅಂತ ಹೆಸರುಂಟು. ದಿನೇಶ್ ಎನ್ನು ಹೆಸರಿನಲ್ಲಿ ಶ್ರೀ ಅಕ್ಷರ ಉಂಟು, ಅರ್ಧ ಬಂದ್ಬಿಡ್ತು ಈಗ. ಹಾಗಾದರೆ ರಾಹು ಅರ್ಧ ಫಲ ಕೊಡ್ತಾನೆ, ರಾಹು ಪೂರ್ತಿ ಫಲ ಕೊಡೋದಿಲ್ಲ, ರಾಹುನಿಂದ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಅಥವಾ 42-49 ಏಜ್ ಸಿರಿಸ್ ಏನು ನಡೀತುಂಟು, ಅಲ್ಲಿ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ತಿರುಗಬೇಕಾದೀತು ನೀವು ಅಂತ ಇಂಡಿಕೇಷನ್ ಇರ್ತದೆ ದಿನೇಶ್ ಎನ್ನುವ ಹೆಸರಿಗೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ದಿನೇಶ್ ಎನ್ನುವ ಹೆಸರಿನವ್ರು ಯಾರು ಇರ್ತಾರೆ, 40ರಿಂದ 49, ಅವರ ಜೀವನ ಹೇಗಿರ್ತದೆ ನೋಡಿ. ಡೆಫಿನೆಟಾಗಿ ಅವರಿಗೆ ಯಾತೋ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಯಾತೋ ಕೆಲವರೆಲ್ಲ ಪೊಲೀಸ್ ಸ್ಟೇಷನ್ಗೆ ಹತ್ತಾರೆ, ಕೆಲವರು ಕೋರ್ಟ್ ಕಚೇರಿಗೆ ಹೋಗ್ತಾರೆ, ಕೆಲವರು ಮೋಸ ಆಗ್ತಾರೆ, ಕೆಲವರು ತಲೆ ಕೈ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ದಿನೇಶ್ ಎನ್ನುವ ಹೆಸರಿನವರು 42-49 ಏಜ್ ಸೀರೀಸಲ್ಲಿ ಟ್ರೈ ಮಾಡಿ ನೋಡಿ, ಯಾಕಂದರೆ ರಾಹುವಿನಿಂದ ರಿಸಲ್ಟ್ ಬರಲಿಕ್ಕೆ ಬಿಡ್ತಾ ಇಲ್ಲ. ರಾಹು ತೊಂದರೆ ಕೊಡ್ತಾ ಇದ್ದಾನೆ, ರಾಹು ಜಾತಕದಲ್ಲಿ ಎಲ್ಲಿದ್ದಾನೋ ಆ ರಿಸಲ್ಟನ್ನು ಪ್ರೊಡ್ಯೂಸ್. ಈಗ ರಾಹು 4ನೇ ಮನೆಯಲ್ಲಿದ್ದಾನೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು. ರಾಹು 8ನೇ ಮನೆಯಲ್ಲಿದ್ದಾನೆ, ದಿನೇಶ್ ಎನ್ನುವ ಹೆಸರಿಗೆ ನಿಮ್ಮನ್ನು ಜೈಲಿಗೆ ಕಳಿಸ್ಬೋದು, ಕೋರ್ಟಿಗೆ ಕಳಿಸ್ಬೋದು ಅಂತ ಪರಿಸ್ಥಿತಿ. 10ನೇ ಮನೆಯಲ್ಲಿ ರಾಹು ಇದ್ದಾನೆ, ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಆಗ್ಬೋದು, ಮೋಸ ಆಗ್ಬೋದು.
ನಮ್ಮ ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಪ್ರೆಡಿಕ್ಷನ್ ಅನ್ನು ಮಾಡಿ ತೋರಿಸಿದ್ದೇನೆ ಅಲ್ವಾ ಈಗ ಎಲ್ಲರಿಗೂ ಇದು ಆಗುತ್ತೆ ಅಂತ ನಾನು ಅಂತ ಹೇಳೋದಿಲ್ಲ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ನೈಸರ್ಗಿಕ ಕುಂಡಲಿಯನ್ನು ಇಟ್ಟುಕೊಂಡು ಪ್ರೆಡಿಕ್ಷನ್ ಮಾಡಿದ್ದೇನೆ ಬಟ್ ನಿಮ್ಮ ಲಗ್ನ ಬೇರೆ ಬೇರೆ ಆದಾಗ ಲಗ್ನ ಅಲ್ವಾ ಬೇರೆ ಬೇರೆ ಲಗ್ನ ಚೇಂಜ್ ಆದಾಗ ಈಗ ಮೇಷಕ್ಕೆ ಒಂದು ರಿಸಲ್ಟ್ ಇರ್ತದೆ ವೃಷಭಕ್ಕೆ ಒಂದು ರಿಸಲ್ಟ್ ಇರ್ತದೆ ಮಿಥುನಕ್ಕೆ ಕರ್ಕಟಕ್ಕೆ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಈ ರೀತಿಯಾಗಿ ಲಗ್ನಗಳು ಚೇಂಜ್ ಆಗ್ತಾ ಹೋದಾಗ ರಿಸಲ್ಟ್ ಅಲ್ಲಿ ಕೂಡ ಅದರಲ್ಲಿ ಬರುವಂತ ಆ ಒಂದು ರಿಸಲ್ಟ್ ಏನು ಇರ್ತದೆ ಅದರಲ್ಲಿ ಅಲ್ವಾ ಸೋ ಔಟ್ಪುಟ್ ಏನು ಇರ್ತದೆ ಅದು ಬಹಳ ಬೇರೆ ಬೇರೆ ಆಗಿ ಬರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಓಕೆನಾ ಇದು ವಿಚಾರ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಈಗ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಮಿಥುನ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಏನು ಮಿಥುನ ಲಗ್ನದ ಜಾತಕ ಮಿಥುನ ಲಗ್ನಕ್ಕೆ 7th ಹೌಸ್ ಅಲ್ವಾ ಅಲ್ಲಿ ಧನು ರಾಶಿ ಇದೆ ಮಿಥುನ ಲಗ್ನಕ್ಕೆ 7th ಹೌಸ್ ಅಲ್ಲಿ ಧನು ರಾಶಿ ಎರಡನೇ ಮನೆಯಲ್ಲಿ ಕರ್ಕಟಕ ರಾಶಿ ಬಂದಿರ್ತದೆ ನಿಮಗೆ ಅದೇ ರೀತಿ ಭಾಗ್ಯ ಸ್ಥಾನವನ್ನು ತೆಗೆದುಕೊಂಡಾಗ ಭಾಗ್ಯ ಸ್ಥಾನದಲ್ಲಿ ನಿಮಗೆ ಕುಂಭ ರಾಶಿ ಬಂದಿರ್ತದೆ ರೈಟ್ ಆ ಮಿಥುನ ಲಗ್ನಕ್ಕೆ ಭಾಗ್ಯದಲ್ಲಿ ಕುಂಭ ರಾಶಿ ಬಂದಿರ್ತದೆ ಏನಾಗುತ್ತೆ ಈಗ ಎಸ್ ಅಕ್ಷರದಲ್ಲಿ ಹೆಸರು ಉಂಟು ಅಂತ ಇಟ್ಕೊಳ್ಳಿ ನಿಮ್ಮದು ಎಸ್ ಅಕ್ಷರ ಹೆಸರು ಇದೆ ಓಕೆನಾ ನೀವು ಫಾರಿನ್ಗೆ ಹೋಗೋದು ಫಾರಿನ್ ರಿಲೇಟೆಡ್ ಸಂಬಂಧ ಇಟ್ಕೊಳ್ಳೋದು ಕೆಲವೊಂದು ನೀವು ಏನು ಹೇಳ್ತಾರೆ ಹೆಚ್ಚಾಗಿ ರಿಲೇಶನ್ಶಿಪ್ ಅಲ್ಲಿ ಹೋಗೋದು ಇದೆಲ್ಲ ಇದ್ದೇ ಇರ್ತದೆ ಬಟ್ ನಿಮಗೆ ಪ್ರಾಬ್ಲಮ್ ಎಲ್ಲಿ ಆಗುತ್ತೆ ನಿಮ್ಮ ಮದುವೆ ಜೀವನ ಓಕೆನಾ ನಿಮ್ಮ ಮದುವೆ ಜೀವನ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಎಸ್ ಅಕ್ಷರದವರಿಗೆ ಮಿಥುನ ಲಗ್ನದಲ್ಲಿ ಇದ್ದಾಗ ರೈಟ್ ಸೋ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ ಮದುವೆ ಜನ ಯಾಕೋ ಅಥವಾ ಮದುವೆನೇ ಆಗಿಲ್ಲ ಮದುವೆ ಜನ ಮದುವೆ ಆಗಿದೆ ಏನು ಪ್ರಯೋಜನಕ್ಕೆ ಏನು ಬರ್ತಾ ಇಲ್ಲ ನಾನು ಹೇಳಿದೆ ಯಾರು ಕೇಳ್ತಾನೆ ಇಲ್ಲ ಅವರು ಹೇಳಿದೆ ಅವರಿಗೆ ಆಗಬೇಕು ಏನು ಮಾಡಬೇಕು ಗೊತ್ತಾಗೋದಿಲ್ಲ ಈ ರೀತಿಯಾದ ಒಂದು ಪರಿಸ್ಥಿತಿ ಇರುತ್ತೆ ಅಥವಾ ಅವರಿಗೆ ಹಿಂಸೆ ಕೊಡಬಹುದು ನೀವು ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ಮಿಥುನ ಲಗ್ನ ಎಸ್ ಅಕ್ಷರದಲ್ಲಿ ಹೆಸರು ಈ ಪರಿಸ್ಥಿತಿ 100% ಕ್ರಿಯೇಟ್ ಆಗಿದೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ರೈಟಾ ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ನಿಮ್ಮ ಹೆಸರು ಎಸ್ ಅಕ್ಷರದಲ್ಲಿ ಇದೆ ಅಂತ ಇಟ್ಕೊಳ್ಳೋಣ ವೃಷಭ ಲಗ್ನದ ಜಾತಕ ವೃಷಭ ಲಗ್ನದ ಜಾತಕ ನಿಮಗೆ ವೃಷಭ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಬಂದಿರ್ತದೆ ನಿಮ್ಮ ಭಾಗ್ಯದಲ್ಲಿ ಮಕರ ರಾಶಿ ಬಂದಿರ್ತದೆ ಸೋ ಈ ಒಂದು ವೃಷಭ ಲಗ್ನಕ್ಕೆ ಏನಾಗುತ್ತೆ ಎಸ್ ಅಕ್ಷರದ ಹೆಸರು ಇಟ್ಕೊಂಡಿದ್ದಾರೆ ನಿಮಗೆ ನಿಮ್ಮ ಗಂಡನ ಕುಟುಂಬದಲ್ಲಿ ರೆಸ್ಪೆಕ್ಟೇ ಸಿಗುವುದಿಲ್ಲ ನಿಮಗೆ ಅಷ್ಟು ಇನ್ಸಲ್ಟ್ ಮಾಡಿಬಿಡ್ತಾರೆ ಅಷ್ಟು ತೊಂದರೆ ಕ್ರಿಯೇಟ್ ಆಗುತ್ತೆ ಯಾವಾಗ ನೋಡಿದ್ರು ನಿಮ್ಮನ್ನು ಜರಿಲಿಕ್ಕೇನೆ ನೋಡ್ತಾರೆ ರೈಟಾ ಇದು ವಿಷಯ ಓಕೆ ಅರ್ಥ ಆಯಿತು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತೊ ಗೊತ್ತಾಗುತ್ತೆ ನಿಮಗೆ ಓಕೆನಾ ಬಟ್ ನಾನೊಂದು ಪರಿಹಾರ ಅಂತ ಹೇಳಿದ್ದೇನೆ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಹೂವಿನ ಪೂಜೆಯನ್ನು ಕೊಡ್ತಾ ಬನ್ನಿ ಪ್ರದಕ್ಷಿಣೆ ಹಾಕಿ ರೈಟಾ ಪ್ರದಕ್ಷಿಣೆ ಹಾಕಿದಾಗ ಏನಾಗುತ್ತೆ ಗೊತ್ತಾ ಪ್ರದಕ್ಷಿಣೆ ಹಾಕಿದಾಗ ಅಲ್ವಾ ಈಗ ಶಾಸ್ತ್ರದಲ್ಲಿ ಏನಾದರೂ ಬರೆದು ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿರ್ಬೋದು ಪ್ರದಕ್ಷಿಣೆಗೆ ಸಂಬಂಧಪಟ್ಟು ಬಟ್ ಆ್ಯಕ್ಚುಲಿ ಪ್ರದಕ್ಷಿಣೆ ಹಾಕಿದಾಗ ಏನಾಗುತ್ತೆ ನೀವು ಎಷ್ಟು ಹೆಚ್ಚು ಪ್ರದಕ್ಷಿಣೆ ಹಾಕ್ತೀರಾ ಈಗ ನಿಮಗೊಂದು ಏಜ್ 25 ರನ್ನಿಂಗ್ ಆಗ್ತೊಂಡ್ರು 25 ಪ್ರದಕ್ಷಿಣೆ ಹಾಕಿದ್ದೀರಿ ಅಂತ ಇಟ್ಕೊಳ್ಳೋಣ ವಾರಕ್ಕೆ ಒಮ್ಮೆ ಹೋಗಿ ಓಕೆನಾ ಸೊ ನೋಡಿ ಲೈಫಲ್ಲಿ ಬಹಳಷ್ಟು ಪ್ರಾಸ್ಪರಿಟಿ ಬರುತ್ತೆ ಆಯಿತಾ ನಿಮಗೆ ಲಾಭ ಅಂತ ಏನುಂಟು ಅಥವಾ ನಿಮಗೆ ಪ್ರಾಫಿಟ್ಸ್ ಮತ್ತು ಗೇನ್ ಅಂದರೆ ಲಾಭ ಏನೋ ಅದು ಬಹಳ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲಾಭ ಜಾಸ್ತಿ ಆಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಕೆಲಸ ಇಲ್ಲಿದ್ದಂಥ ಪ್ರಾಬ್ಲಮ್ ಏನು ನಿವಾರಣೆ ಆಗುತ್ತೆ ಆನಂತರ ಯಾರೆಲ್ಲ ಭೂಮಿ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಿದ್ದೀರಾ ಮನೆ ಮಾರಬೇಕು ಮನೆ ಮಾಡಬೇಕು ಅಥವಾ ನಿಮಗೆ ಮನೆ ರಿಪೇರಿ ಮಾಡಬೇಕು ಮನೆ ಕಟ್ಟಿಸಬೇಕು ಕನ್ಸ್ಟ್ರಕ್ಷನ್ ಮಾಡಬೇಕು ಇಂಥವರೆಲ್ಲ ಇದರಲ್ವಾ ನಿಮ್ಮ ಏಜ್ ಎಷ್ಟಾಗಿದೆ ಅಷ್ಟೇ ಸುತ್ತನ್ನು ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಹಾಕ್ಕೊಂಡು ಬಂದಾಗ ಡೆಫಿನೆಟ್ ಆಗಿ ಮನೆಯ ವಿಚಾರದಲ್ಲಿ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ತೀರಾ 100% ಪಡ್ಕೊಳ್ತೀರಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಅಲ್ಲ ತುಂಬ ಜನ ಕಂಪ್ಲೇಂಟ್ ಇರ್ತದೆ ಸರ್ ಮನೆಯೇ ಮಾರಿ ಹೋಗಿಲ್ಲ ಏನಾದರೂ ಪರಿಹಾರ ಹೇಳಿ ಮನೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಏನಾದರೂ ಪರಿಹಾರ ಹೇಳಿ ಸರ್ ಜಾಗ ತಗೊಂಡಿಟ್ಟಿದ್ದೇನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗಲಿ ಏನಾದರೂ ತೋ ಈ ಪರಿಹಾರ ಓಕೆನಾ ಇದು ಅಲ್ಟಿಮೇಟ್ ಆಗಿ ಕೆಲಸ ಮಾಡುವಂಥ ಪರಿಹಾರ ನೀವು ಬರೀ ಪ್ರದಕ್ಷಿಣೆ ಹಾಕಿದರೆ ಎಷ್ಟು ನಿಮ್ಮ ಏಜ್ ಎಷ್ಟುಂಟೋ ಅಷ್ಟು ಅಲ್ವಾ ಈಗ ಎನಿಸ್ಕೊಳ್ಳಿ ನಿಮ್ಮದು 60 ವಯಸ್ಸು ಅಂತ ಇಟ್ಕೊಳ್ಳೋಣ ಈಗ 60 ಹಾಕ್ಲಿಕ್ಕೆ ಆಗುದಿಲ್ಲ ನಿಮಗೆ ಓಕೆ 21 ಆದರೂ ಹಾಕ್ಬೋದು ರೈಟಾ ಓಕೆ ಕಷ್ಟಪಟ್ಟು 21 ಪ್ರದಕ್ಷಿಣೆ ಆದರೂ ನೀವು ಹಾಕ್ಕೊಂಡು ಆಗ ನೋಡಿ ನಿಮ್ಮ ಲೈಫಲ್ಲಿ ಅದೇನು ಅಚೀವ್ಮೆಂಟ್ ಬರುತ್ತೆ ಅಲ್ವಾ ಅದೇನು ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇನು ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಆಬ್ಸ್ಟಕಲ್ಸ್ ಮಾರಬೇಕು ಮಾಡಬೇಕು ಕನ್ಸ್ಟ್ರಕ್ಷನ್ ಅದರ ಇಲ್ಲದ ತೊಂದರೆಗಳೆಲ್ಲ ನಿವಾರಣೆ ಅಥವಾ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಲ್ವಾ ಇಲ್ಲೊಂದು ಪಿತ್ರಾರ್ಜಿತ ಆಸ್ತಿ ಅದು ಸಿಕ್ಕಾಕೊಂಡು ಬಿಟ್ಟಿದೆ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಅಥವಾ ಈ ಪರಿಸ್ಥಿತಿಯಲ್ಲಿ ಕೂಡ ನೀವೇನು ಮಾಡಬೇಕು ಪ್ರದಕ್ಷಿಣೆ ಹಾಕಿದಾಗ ಇದು ಮಚ್ ಬೆಟರ್ ಅಂತ ಹೇಳಿದ್ರೆ ನೀವು ನಾವೇನು ಮಾಡ್ತೇವೆ ಒಂದು ಅಥವಾ ಮೂರು ಪ್ರದಕ್ಷಿಣೆ ಹಾಕಿ ಬಂದಿರ್ತೇವೆ ಓಕೆ ಪರವಾಗಿಲ್ಲ ಹಾಕ್ಬೋದು ಏನು ತೊಂದರೆ ಇಲ್ಲ ಈಗ ನಿಮಗೆ ಭೂಮಿ ವಿಚಾರ ಸಮಸ್ಯೆನೇ ಇಲ್ಲದಾಗ ಮೂರು ಪ್ರದಕ್ಷಿಣೆ ಕೂಡ ಸಾಕಾಗುತ್ತೆ ಏನು ಸಮಸ್ಯೆ ಇಲ್ಲ ಬಟ್ ನಾರ್ಮಲ್ ಆಗಿ ಹೇಳಬೇಕಾದ್ರೆ ಒಂದು 11 ಪ್ರದಕ್ಷಿಣೆ ಆದರೂ ಹಾಕಿ ಬಂದಾಗ 21 ಪ್ರದಕ್ಷಿಣೆ 11 ಪ್ರದಕ್ಷಿಣೆ ಅಥವಾ ನಿಮಗೆ ಏಜ್ ಎಷ್ಟಾಯಿತೋ ಅಷ್ಟು ಪ್ರದಕ್ಷಿಣೆಗಳನ್ನು ಹಾಕಿ ಬಂದಾಗ ನೋಡಿ ಬೆಟರ್ ಆ್ಯಂಡ್ ಬೆಟರ್ ರಿಸಲ್ಟ್ ಬರುತ್ತೆ ಈಗ ಎಣಿಸ್ಕೊಳ್ಳಿ ನಿಮಗೆ ಒಂದು ಮನೆ ಮಾಡಲಿಕ್ಕೆ ಒಂದು ಮನಸ್ಸಿದೆ ಅಲ್ವಾ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಪ್ರಯತ್ನ ಮಾಡಿದ್ರೆ ಒಂದು ಮನೆ ಆಗುತ್ತಪ್ಪ ಬಟ್ ಆಗ್ತಾ ಇಲ್ಲ ಪ್ರೊಸೀಡ್ ಆಗ್ತಾ ಇಲ್ಲ ಮುಂದುವರಲಿಕ್ಕೆ ಆಗ್ತಾ ಇಲ್ಲ ನೀವೇನು ಮಾಡಿ ಎಲ್ಲಿ ಪ್ರದಕ್ಷಿಣೆ ಬರಲಿಕ್ಕೆ ಅವಕಾಶ ಉಂಟು ನಿಮಗೆ ರೈಟಾ ಸೊ ಅಲ್ಲಿ ಹೋಗಿ ಈಗ ಕಟೀಲಿಗೆ ಹೋದಾಗ ಏನಾಗುತ್ತೆ ಪ್ರದಕ್ಷಿಣೆ ಹಾಕ್ಲಿಕ್ಕಿಲ್ಲ ನಿಮಗೆ ಒಂದು ಕಡೆಯಿಂದ ಬಂದು ಒಂದು ಕಡೆ ಎಕ್ಸಿಟ್ ಆಗುತ್ತೆ ರೈಟಾ ತೊ ಆಗುದಿಲ್ಲ ತೊ ಬೇರೆ ಯಾವುದಾದ್ರು ಟೆಂಪಲ್ಗೆ ಹೋಗಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗುವ ಟೆಂಪಲ್ ಯಾವುದು ನೋಡಿ ದೇವಿ ಟೆಂಪಲ್ಗೇ ಹೋಗಿ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಥವಾ ಗುರುವಿನ ಟೆಂಪಲ್ಗೆ ಹೋಗಿ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಅಲ್ಲಿ ಹೋಗಿ ನಿಮ್ಮ ಏಜ್ ಎಷ್ಟಾಯಿತು ಅಷ್ಟು ಪ್ರದಕ್ಷಿಣೆ ಹಾಕಿ ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಒಂದು ಹರಕೆ ಹೊತ್ತುಕೊಂಡು ಬನ್ನಿ ಓಕೆನಾ ಮತ್ತೆ ಪ್ರತಿ ವಾರ ಕೂಡ ಅದನ್ನು
ಹೋದಾಗ ಮನೆ ವಿಚಾರದಲ್ಲಿ ಅಬ್ಸ್ಟಕಲ್ ದೂರ ಆಗುತ್ತೆ. ಆನಂತರ ಭೂಮಿ ಮಾರುವ ವಿಚಾರದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮನೆ ಮಾಡಬೇಕು ಆ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮುಂದುವರಿತೀರಾ. ಹಿರಿಯರ ಆಸ್ತಿ ಬರಬೇಕು ಅದರಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ತೀರಾ. ಇದು 100% ಘಟನೆ ಘಟಿಸುತ್ತದೆ. ಯಾರು ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು. ಓಕೆನಾ? ಇದರಲ್ಲಿ ಕೂಡ ತೊಂದರೆಯನ್ನು ಕ್ರಿಯೇಟ್ ಮಾಡೋದು ಅಂತ ಅದು ನಿಮ್ಮ ಮನೆ ವಾಸ್ತು. ನಿಮ್ಮ ಮನೆ ವಾಸ್ತುನೇ ಸರಿ ಇಲ್ಲ ಅಂದಾಗ ಅದು ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ಆಗ ನೀವು ಪ್ರದಕ್ಷಿಣೆ ಎಲ್ಲ ತಲೆ ಕೆಳಗೆ ಕಾಲ ಮೇಲೆ ಮಾಡಿದ್ರೂ ಕೆಲವೊಮ್ಮೆ ಆಗೋದಿಲ್ಲ. ಯಾಕಂದರೆ ವಾಸ್ತು ತುಂಬಾ ತೊಂದರೆ ಕೊಡ್ತಾ ಉಂಟು. ಅದಕ್ಕೋಸ್ಕರ ಅಲ್ಲಿ ರಿಸಲ್ಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಅದು ಬಿಡ್ತಾ ಇಲ್ಲ. ಅಲ್ವಾ? ಎಲ್ಲೋ ಡಂಪ್ ಮಾಡ್ಕೊಂಡಿರ್ತೀರಾ, ಆ್ಯಂಟಿ ಕಲರನ್ನು ಕೊಟ್ಟಿರ್ತೀರಾ, ಸಮಸ್ಯೆಗಳನ್ನು ನೀವಾಗಿ ಕ್ರಿಯೇಟ್ ಮಾಡಿ ಮನೆ ಎನ್ವೈರ್ಮೆಂಟನ್ನೇ ಕೆಡಿಸಿಕೊಂಡಿರ್ತೀರಾ, ಯಾವಾಗಲೂ ಜಗಳನೇ, ಯಾವಾಗಲೂ ಮೋಸನೇ, ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಮಾಡಿ ಅದು ರಿಸಲ್ಟ್ ಬರಲಿಕ್ಕೆ ಬಿಡೋದಿಲ್ಲ. ಅದಕ್ಕೋ ನಮ್ಮ ಜೀವನ ಕೂಡ ಅಷ್ಟೇ ಚೆನ್ನಾಗಿರಬೇಕಾಗುತ್ತೆ. ನಮ್ಮ ಮನೆ ಮನಸ್ಸು ಎರಡೂ ಕೂಡ ಬಹಳ ಕ್ಲಿಯರ್ ಆಗಿರಬೇಕಾಗುತ್ತೆ. ಆಗ ಹೋಗಿ ಇದರಲ್ಲಿ ರಿಸಲ್ಟ್ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಕಾರಣ ಇಲ್ಲ. 100% ಬರುತ್ತೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಇದು ವಿಚಾರ ಅಲ್ವಾ? ಗೊತ್ತಾಯ್ತು. ಓಕೆ, ಹಾಗಾದರೆ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ, ಹೆಸರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಿಡಿಕ್ಷನ್ ಮಾಡಿ ತೋರಿಸಿದ್ದೇನೆ. ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ರೈಟಾ? ಎಲ್ಲೊಂದು ನೆಗೆಟಿವ್ ಬರ್ತಾ ಉಂಟು ಅಂತಾದಾಗ ಯಾರು ಎಕ್ಸ್ಪರ್ಟ್ ಇರ್ತಾರೆ, ಸೊ ಅವರನ್ನು ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಪಡ್ಕೊಳ್ಳಿ, ಅಥವಾ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ. ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿ ಕೊಡಬಲ್ಲ. ಈಗ ಹೆಸರನ್ನು ಚೇಂಜ್ ಮಾಡಿದಾಗ ನಿಮಗೆ ಅದು ಗಜೆಟಲ್ಲಿ ಚೇಂಜ್ ಮಾಡಬೇಕಂತೇನಿಲ್ಲ, ನಿಮ್ಮ ವೋಟರ್ ಐ ಡಿ ಅದು ಚೇಂಜ್ ಮಾಡಬೇಕಂತೇನಿಲ್ಲ. ಓಕೆ, ಯಾವ ಹೆಸರು ನೀವು ಇಟ್ಕೊಂಡಿದ್ದೀರಾ ಆ ಹೆಸರನ್ನ ಪ್ರತಿ ಸರ್ತಿ ಬರೆದ್ರೆ ಆಯಿತು ಅಲ್ವಾ? ಒಂದು 60 ಬಾರಿನೋ, 101 ಬಾರಿನೋ, ಅಥವಾ 108 ಬಾರಿನೋ ಅದನ್ನು ಬರೀತಾ ಹೋಗೋದು. ಆನಂತರ ನಿಮ್ಮ ವಾಟ್ಸಪ್ಪಲ್ಲಿ ಹಾಕ್ಕೊಳ್ಳೋದು ಮತ್ತು ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳೋದು, ಆಗ ಅದರ ಒಂದು ಎನರ್ಜಿ ಏನು ಅದು ಜನ್ರೇಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಏನಾಗುತ್ತೆ, ನಿಮಗೆ ಅದರಲ್ಲಿ ಏನು ಸಮಸ್ಯೆ ಬರಬೇಕು ಡೆಫಿನೆಟ್ ನಿವಾರಣೆ ಆಗುತ್ತೆ. ಪಾಸಿಟಿವಿಟಿ ಏನು ಬರಬೇಕು ಅದು ಗೊತ್ತಾಗುತ್ತೆ. ನಾನು ಹೇಳೋದಾದ್ರೆ ಒಂದು 10-15 ದಿನ ಹೋದಾಗಲೇ ಅದರ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೆಸರನ್ನ ಇಟ್ಕೊಂಡು ಬಹಳ ಜಾಗೃತರಾಗಿರ್ಬೇಕು. ಯಾಕಂದರೆ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ರೂಪಿಸುವುದೇ ಅವನ ಹೆಸರು. ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಹೆಸರು ಯಾವುದಕ್ಕೆ ಕನೆಕ್ಟ್ ಆಗಿರ್ತದೆ, ನಿಮ್ಮ ಜಾತಕದ ಮೂರನೇ ಮನೆಗೆ, ನಿಮ್ಮ ಜಾತಕದ ಮೂರನೇ ಮನೆ. ಓಕೆ, ಥರ್ಡ್ ಹೌಸ್ಗೆ ಸಂಬಂಧಪಟ್ಟ, ಥರ್ಡ್ ಹೌಸ್ ಏನುಂಟು, ಥರ್ಡ್ ಹೌಸು ನಿಮ್ಮ ಸಾಹಸಕ್ಕೆ ಸಂಬಂಧಪಟ್ಟಂತೆ, ಪರಾಕ್ರಮಕ್ಕೆ ಸಂಬಂಧಪಟ್ಟಂತೆ. ಆನಂತರ ನಿಮ್ಮ ಬ್ಯಾಜ್ಗೆ ಏನು ಬ್ಯಾಜ್ ಇಟ್ಕೊ ಅದಕ್ಕೆ ಸಂಬಂಧಪಟ್ಟಂತೆ, ಮೆಡಲ್ಗೆ ಸಂಬಂಧಪಟ್ಟಂತೆ, ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ, ನಿಮ್ಮ ನೇಮ್ ಪ್ಲೇಟ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಮೊಬೈಲ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಹೆಸರಿಗೆ ಹೆಸರಂದರೆ ನೀವು ಯಾವ ಮಟ್ಟದಲ್ಲಿದ್ದರೂ ತಿಳಿಸಿಕೊಡೋಕ್ಕೆ ಬೇಕಾಗಿ ನಿಮ್ಮ ಮೂರನೇ ಮನೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಹೆಸರನ್ನು ಇಟ್ಕೊಂಡಾಗ ಅದು ಮೂರನೇ ಮನೆಗೆ ವೈಬ್ರೇಟ್ ಮಾಡುತ್ತೆ. ಆ ಮೂರನೇ ಮನೆಯಿಂದ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಹೆಸರು ಒಳ್ಳೆ ರಿಸಲ್ಟ್ ಬರ್ಬೋದು. ಕೆಲವೊಮ್ಮೆ ಡಬಲ್ ಮೀನಿಂಗ್, ಆ ಮೀನಿಂಗ್ಲೆಸ್ ಹೆಸರು ಕರೆಯುವಾಗ ತುಂಬ ಕಷ್ಟ ಆ ಹೆಸರು, ಅದನ್ನು ಮೀನಿಂಗ್ ಏನು ಗೊತ್ತಾಗ್ತಾನೆ ಇಲ್ಲ, ಕರೆಯುವಾಗ ಹಾರ್ಡ್ ಆಗುತ್ತೆ, ಹಾರ್ಡಾಗಿ ನೀವು ಕರಿಬೇಕಾಗುತ್ತೆ. ಏನೋ ಒಂದು ಲೇಟೆಸ್ಟ್ ಹೆಸರು ಅಂತ ಅಕ್ಕ ಕುಕ್ಕು ಕುಕ್ಕು ಏನೋ ಒಂದು ಇಟ್ಕೊಂಡಿದ್ದೀರಾ, ಸೊ ಇದೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನಿಮಗೆ. ರೈಟ್ ತಾನೆ? ಓಕೆನಾ? ಹೆಸರು ಯಾವತ್ತಿದ್ರು ಕೂಡ ಲಯಬದ್ಧವಾಗಿರಬೇಕಾಗುತ್ತೆ, ಒಳ್ಳೆ ಮೀನಿಂಗ್ ಇರಬೇಕಾಗುತ್ತೆ. ಆನಂತರ ಅದನ್ನು ಕರೆದಾಗ ಕೊಳಲಿನ ನಾದದಂತೆ ಅದು ಹರಿದಾಡ್ಕೊಂಡು ಬರಬೇಕಾಗುತ್ತೆ. ಅಂತ ಹೆಸರು ನೀವು ಇಡಬೇಕಾಗುತ್ತೆ. ಆಗ ಆ ಯಾವ ಮಕ್ಕಳಿಗೆ ಅಂತ ಹೆಸರನ್ನು ಇಟ್ಟಿದ್ದೀರಾ ಆ ಮಕ್ಕಳು ಲೈಫಲ್ಲಿ ಅಚೀವ್ಮೆಂಟನ್ನು ಮಾಡಿ. ಯಾಕಂದರೆ ನೀವು ಕರೆಯುವಾಗಲೇ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನೀವು ಕರಿಬೇಕಾದ್ರೇ ಆ ಒಂದು ಎನರ್ಜಿ ಕ್ರಿಯೇಟ್ ಆಯಿತು, ಅದು ಪಾಸಿಟಿವ್ ಆಗಿ ಬಂದುಬಿಡ್ತು. ಅದೇ ಏನೋ ಒಂದು ಕಡೆ ಅಲ್ವಾ ಕೆಲವರು ಏನು ಮಾಡಿರ್ತಾರೆ, ಮಕ್ಕಳು ದೊಡ್ಡವರಾಗಿರ್ತಾರೆ, ಮಕ್ಕಳು ದೊಡ್ಡವರಾದಾಗ ಏನಾಗುತ್ತೆ ಅವರಿಗೆ ಹೆಸರು ಏನೋ ಚೆನ್ನಾಗಿರುತ್ತೆ. ಬಗ್ಗೆ ಇವರು ಏನು ಮಾಡ್ತಾರೆ, ಏನೋ ಒಂಥರ ಸೋನು ಮೋನು ಚೋಟು ಮೋಟು ಏನೋ ಒಂದು ಹೆಸರು ಇದೆ, ಸೊ ಈ ರೀತಿಯೆಲ್ಲ ಕರಿಬಾರ್ದು ಅಂತ ಹೇಳ್ತೇನೆ. ಏನು ಹೆಸರು ಉಂಟು ಅದನ್ನೇ ಹಿಡಿದು ಕರಿ. ಒಂದು ಸಮಯದವರೆಗೆ ಸೋನು ಮೋನು ಚೋಟು ಗೀಟು ಎಲ್ಲ ಓಕೆ ಪರವಾಗಿಲ್ಲ, ಚಿನ್ನ ಗಿನ್ನ ಎಲ್ಲ ಓಕೆ, ಒಂದು ಸಮಯದವರೆಗೆ ಪರವಾಗಿಲ್ಲ, ಒಂದು 5 ವರ್ಷ ಆನಂತರ ಅವರ ಹೆಸರನ್ನೇ ಹಿಡಿದು ಕರಿಬೇಕಾಗುತ್ತೆ. ಯಾಕಂದರೆ ಒಂದು ವೇಳೆ ನೀವು ಇನ್ನೂ ಕೂಡ ಅವರಿಗೆ ಏಜ್ ಆಗಿದೆ, ಅವರು ವಯಸ್ಸಿಗೆ ಬಂದಿದ್ದಾರೆ, ಕಾಲೇಜ್ ಜೀವನ ನಡೆಸಿದ್ದಾರೆ, ಅಂಥವರಿಗೂ ಕೂಡ ನೀವು ಚಿನ್ನ ಮುನ್ನ ಸೋನು ಗೀನು ಅಂದಾಗ ಏನಾಗುತ್ತೆ, ಆ ಚಿಕ್ಕ ಮಕ್ಕಳ ಬಿಹೇವಿಯರ್ ಅವರಲ್ಲಿ ಹೋಗುವುದೇ ಇಲ್ಲ. ಅವರು ಚಿಕ್ಕ ಮಕ್ಕಳ ಥರನೇ ಇರ್ತಾರೆ, ಅವ್ರಿಗೆ ಏನು ಕೂಡ ಗೊತ್ತಿರಲ್ಲ ಅಂತ ಪರಿ. ಅದಕ್ಕೋಸ್ಕರ ನೀವು ಅವರ ಹೆಸರನ್ನೇ ಹಿಡಿದು ಕರೆದಾಗ ಏನಾಗುತ್ತೆ, ಸೊ ಮಚ್ ಬೆಟರ್ ಅಂತ ಹೇಳ್ತಾನೆ. ಬಹಳ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ಓಕೆನಾ? ಸೊ ಇದು ಹೆಸರಿನ ಮಹಿಮೆ. ಆನಂತರ ಹೆಸರಿನ ಮೀನಿಂಗ್ ಏನುಂಟು ಅದು ಕೂಡ 100% ಕೆಲಸ ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಹೆಸರು ಬಂದು ಯಾರದಾದ ಹೆಸರು ಬಂದು ನಾಗರಾಜ ಅಂತ ಇಟ್ಕೊಂಡಿದ್ದಾರೆ. ಓಕೆನಾ? ನಾಗರಾಜ ಅಂತ ಹೆಸರಿದೆ. ಓಕೆನಾ? ಲೈಫಲ್ಲಿ ನೋಡಿ, ನಿಮಗೆ ಯಾವತ್ತಿದ್ರು ಕೂಡ ಅಬ್ಸ್ಟಕಲ್ಸ್ ಅಲ್ವಾ, ಯಾವ ಮಟ್ಟಕ್ಕೆ ಹೋಗ್ಬೇಕು ಹೋಗ್ಲಿಕ್ಕೇನೆ ಬಿಡುವುದಿಲ್ಲ ಅಲ್ವಾ. ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತಲ್ವಾ, ಮಕ್ಕಳ ವಿಚಾರ, ಪ್ರೀತಿ ಪ್ರೇಮದ ವಿಚಾರ, ಸ್ನೇಹಿತರ ವಿಚಾರ, ತಾಯಿಯ ಕುಟುಂಬದ ವಿಚಾರ, ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಇನ್ಕಮ್ನ ವಿಚಾರ, ಇದೆಲ್ಲ ಸಮಸ್ಯೆಗೊಳಗಾಗುತ್ತಲ್ವಾ. ಸೊ ಇದು ನಾಗರಾಜ ಎನ್ನುವ ಹೆಸರಿನ ಒಂದು ವಿಷಯ ಅಂತ ಹೇಳ್ತೇನೆ. ಆನಂತರ ನಿಮಗೆ ಏನಾಗುತ್ತೆ, ಅಥವಾ ಮಕ್ಕಳ ಮುಖಾಂತರ ಅಥವಾ ತಂದೆಯ ಮುಖಾಂತರ 100% ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ರೈಟಾ? ಇದು ವಿಚಾರ. ಓಕೆನಾ? ಸೊ ಹೆಸರಿನ ಬಗ್ಗೆ ನಿಮಗೆ ಬಹಳಷ್ಟು ವಿಚಾರಗಳನ್ನು ಹೇಳಿಕೊಟ್ಟಿದ್ದೇನೆ. ಸೊ ಅದೇ ರೀತಿ ಆ ಹೆಸರಿನ ಮೀನಿಂಗ್ ಏನು ನೋಡಿ, ಅದು ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ ಅಲ್ಲ. ಮೊದಲನೇ ಅಕ್ಷರ ಕೂಡ ಕೆಲಸ ಮಾಡುತ್ತೆ, ಅದರ ಮೀನಿಂಗ್ ಕೂಡ ಕೆಲಸ. ಏನು ಮೀನಿಂಗ್ ಉಂಟು? ಆ ಮೀನಿಂಗಿಗೆ ಸಂಬಂಧಪಟ್ಟಂತೆ ನೀವು ಜೀವನವನ್ನು ರೂಪಿಸಿಕೊಳ್ಳಬೇಕಾದೀತು. ರೈಟ್? ಅದೇ ರೀತಿ ನಾಗರಾಜ್ ಅಂತ ಹೆಸರನ್ನು ಇಟ್ಕೊಂಡಾಗ ಅದು ಬಹಳ ನಿಮಗೆ ತಂದೆ ಮತ್ತು ಮಗನ ವಿಚಾರದಲ್ಲಿ ಅಥವಾ ತಂದೆ ಮತ್ತು ಮಗ ಅಂದರೆ ಗಂಡು ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡಿ, ಬಾರಿ ಬಾರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಕೂಡ ನಿಮಗೆ ಕ್ರಿಯೇಟ್ ಮಾಡಬಲ್ಲದು. ಆನಂತರ ಕಾರ್ಯಕ್ಷೇತ್ರದಲ್ಲಿ ಅದೇನು ಉನ್ನತ ಮಟ್ಟಕ್ಕೆ ಹೋಗಬೇಕು, ಅದೇನು ನಿಮಗೆ ಒಂದು ಬ್ಯಾಜ್ ಪಡ್ಕೊಳ್ಬೇಕು, ಅದು ಆಗು
ಆಗುವುದಿಲ್ಲ, ಸರ್ಟಿಫಿಕೇಟ್ ಪಡ್ಕೊಳ್ಬೇಕು ಆಗುವುದಿಲ್ಲ ಅಥವಾ ಬಹಳಷ್ಟು ಸ್ಟ್ರಗಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಅವರೆಲ್ಲರೂ ಕೂಡ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋದಾಗ ಅಥವಾ ಒಳ್ಳೆಯದಾಗ್ಬೋದು 100% ರೈಟ್ ಆ ಮೆಡಿಟೇಷನ್ ಮಾಡಿದಾಗ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋದಾಗ ಒಳ್ಳೆ ರೀತಿ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಅವರಿಂದ 100% ಸಾಧ್ಯತೆ ಉಂಟು ಅಂತ ಹೇಳಿ ಓಕೆನಾ. ಇದು ವಿಚಾರ. ಈಗ ಎಣಿಸ್ಕೊಳ್ಳಿ, ಯಾರ್ದಾದ್ರೂ ಹೆಸರು ಆಕಾಶ್ ಅಂತ ಉಂಟು ಅಂತೇಳಿ, ಆಕಾಶ್ ಅಂತ ಹೆಸರಿದೆ. ಸೊ ಆಕಾಶ್ ಅನ್ನೋ ಹೆಸರು ಏನಪ್ಪ ಮಾಡಿದೆ? ಆಕಾಶ್ ಅಂದರೆ ಏನದು? ಗುರುತತ್ವ. ಅವರು ಕೂತ್ಕೊಂಡೇ ಕೆಲಸ ಮಾಡಬೇಕು, ಅವರಿಗೆ ಎಲ್ಲೆಲ್ಲಿ ಹೋಗಿ ಕೆಲಸ ಮಾಡೋದಾಗಲಿ, ತುಂಬ ಮೆಹನತ್ ಮಾಡಿ ಕೆಲಸ ಅವರಿಂದ ಆಗೋದಂತ ವಿಚಾರ. ಅವರು ಮಾತಿನ ಮುಖಾಂತರ ಕೆಲಸ ಅಥವಾ ಟೀಚಿಂಗ್ ಕೆಲಸ, ಟೀಚಿಂಗ್ ಪ್ರೊಫೆಷನ್ ಇದು ಮಾಡ್ಬೋದು ಮಾತಿನ ಮುಖಾಂತರ, ಅಥವಾ ಮಾತಿನ ಮುಖಾಂತರ ಬೇರೆಯವ್ರಿಗೆ ಕೆಲಸ ಮಾಡಿಸ್ಕೊಳ್ಬೇಕು. ಬಟ್ ಕೂತ್ಕೊಂಡೇ ಕೆಲಸ ಮಾಡಬೇಕು, ಬೇರೆ ಏನು ಕೂಡ ಮಾಡೋಕ್ಕೆ ಅವರಿಂದ ಅಂತೂ ಆಗೋದಿಲ್ಲ. ಇದು ವಿಚಾರ. ಇದು ಆಕಾಶ ಎನ್ನುವ ಹೆಸರಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಗುರುವಿನ ತತ್ವದಲ್ಲಿ ಬಹಳಷ್ಟು ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಆನಂತರ ಅವರ ಒಂದು ಬಾಡಿ ಸ್ಟ್ರಕ್ಚರ್ ಅದು ಕೂಡ ತೋರ ಆಗಿರುವುದು, ಯಾಕಂದರೆ ಗುರುತತ್ವ ಅಲ್ಲಿ ಇದ್ದೇ ಇರ್ತದೆ. ಅವರು ಸ್ವಲ್ಪ ಹೈಟ್ ವೆಯ್ಟ್ ಜಾಸ್ತಿನೇ ಇರ್ತಾರಂತ ಮತ್ತೊಂದು ಇಂಡಿಕೇಶನ್. ಇದು ಆಕಾಶ ಎನ್ನುವ ಹೆಸರಿನ ಒಂದು ವಿಶೇಷತೆ ಅಂತ ಹೇಳ್ತೇನೆ. ಅದೇ ರೀತಿ ಬೇರೆ ಬೇರೆ ಹೆಸರಿಗೆ, ಈಗ ಪಕ್ಕನೇ ನೆನಪಿಗೆ ಬರ್ತಾ ಇಲ್ಲ ನನಗೆ, ಓಕೆ ಬೇರೆ ಬೇರೆ ಹೆಸರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಒಂದು ಮೀನಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವು ಹೆಸರಿಗೆ ಮೀನಿಂಗ್ ಲೆಸ್ ಆಗಿರ್ತದೆ, ಆಗ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತೀರಾ. ಆರೋಗ್ಯದ ಸಮಸ್ಯೆ ವಿಶೇಷ ರೀತಿಯಲ್ಲಿ ಬರುತ್ತೆ ಮೀನಿಂಗ್ ಲೆಸ್ ಹೆಸರನ್ನು ಇಟ್ಟಾಗ. ಆನಂತರ ಲೈಫ್ ಏನಾಗುತ್ತೆ? ಮೀನಿಂಗ್ ಲೆಸ್ ಆಗಿ ಹೋಗುತ್ತೆ ಅಲ್ವಾ? ಅದಕ್ಕೊಂದು ಅರ್ಥನೇ ಇಲ್ಲ, ಏನು ನೀವು ಹೋಗ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಲ್ವಾ, ಅದು ಅರ್ಥನೇ ಇಲ್ಲದಂಥ ಒಂದು ವಿಷಯವನ್ನು ಕ್ರಿಯೇಟ್ ಮಾಡುತ್ತೆ. ಇದು ಅರ್ಥ. ಅದಕ್ಕೋಸ್ಕರ ಹೆಸರು ಇಡಬೇಕಾದ್ರೆ ಅರ್ಥವತ್ತಾದಂಥ ಹೆಸರನ್ನ ಹುಡುಕಿ ಇಡಿ ಅಂತ ಹೇಳ್ತೇನೆ ಮಕ್ಕಳಿಗೆ. ಲೇಟೆಸ್ಟ್ ಹೆಸರು, ಅದು ಹೆಸರು, ಇದು ಹೆಸರು ಅಂತ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ತೊಂದರೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತೇನೆ. ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು, ಭವಿಷ್ಯ ಚೆನ್ನಾಗಿರಬೇಕು, ಅವರು ಚೆನ್ನಾಗಿ ಹೋಗಬೇಕಾದ್ರೆ ಹೆಸರನ್ನು ಆ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು. ಓಕೆನಾ? ರೈಟ್, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ. ನಾವು ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಗೊತ್ತಾಯ್ತು. ಈಗ ಅದೇ ರೀತಿ ಈ ಏಜ್ ಸೀರೀಸ್ ಏನುಂಟು ಕೂಡ ಅದು ಕೂಡ ಬಹಳಷ್ಟು ನಿಮ್ಮ ಪಾಲಿಗೆ ಒಂಥರ ಏನಾಗುತ್ತೆ, ವಿಶೇಷ ರೀತಿಯ ಒಂದು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ, ಈಗ 10-19 ಇಟ್ಕೊಳ್ಳಿ. ನಾನು ಹೇಳ್ತೇನೆ 20-29 ಏನಾಗುತ್ತೆ ಅಥವಾ ನಾರ್ಮಲಾಗಿ ಹೇಳಬೇಕಾದ್ರೆ ಎಲ್ರಿಗೂ ಕೂಡ 20-29 ಏನಾಗುತ್ತೆ ಅಲ್ಲಿ 20-29 ಏಜ್ ಸೀರೀಸ್ ಏನುಂಟು, ನೀವು ಮೊಟ್ಟೆಯಿಂದ ಹೊರಬರುವಂಥದ್ದು. ರೈಟಾ? ಮೊಟ್ಟೆಯಿಂದ ಹೊರ ಅಂದರೆ ನೀವು ಕಲಿತಾಗುತ್ತೆ, ಕೆಲಸ ಹುಡುಕ್ತೀರಾ ಅಲ್ವಾ? ಕೆಲವರೆಲ್ಲ ಮದುವೆಗೆ ತಯಾರಾಗ್ತಾರೆ ಹೆಣ್ಣು ಮಕ್ಕಳಾದರೆ, ಗಂಡು ಮಕ್ಕಳಾದರೂ ಕೂಡ ಕೆಲವರೆಲ್ಲ ಕೆಲವರು ರಿಲೇಷನ್ಶಿಪ್ಪಲ್ಲಿ ಬೀಳ್ತಾರೆ ಅಲ್ವಾ? ಅದು ಇದು ಅಂತ ತಲೆಗೆಡಿಸ್ಕೊಳ್ತಾರೆ ಇದೆಲ್ಲ. ಸೊ ಇದರಲ್ಲೆಲ್ಲ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ನೋಡಿ. 20-29 ಏಜ್ ಸೀರೀಸಲ್ಲಿ ಅರ್ಥ ಮಾಡ್ಕೊಳ್ಳಿ, 20-29 ಏಜ್ ಸೀರೀಸಲ್ಲಿ ನಿಮ್ಮ ಜಾತಕ ಚಂದ್ರ ಎಲ್ಲಿದ್ದಾನೋ ಅಲ್ಲಿ ನಿಮಗೆ ಬ್ಯಾಡ್ ರಿಸಲ್ಟ್ ಬರೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಆ ಪಾರ್ಟಲ್ಲಿ ಬ್ಯಾಡ್ ರಿಸಲ್ಟ್ ಬರುತ್ತೆ ನಿಮಗೆ. ಆನಂತರ ಬುಧ ಎಲ್ಲಿದ್ದಾನೆ ಅಲ್ಲಿ ಕೂಡ ಬ್ಯಾಡ್ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಪ ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಕೆಲವೊಂದು ಬಾರಿ ಕ್ರಿಯೇಟ್ ಆಗುತ್ತೆ. ಅದು ಕೂಡ ಜಾಸ್ತಿ ಯಾವಾಗ ಕ್ರಿಯೇಟ್ ಆಗುತ್ತೆ? ಜಾಸ್ತಿ ಕ್ರಿಯೇಟ್ ಆಗೋದು ನೀವು ರಿಲೇಷನ್ಶಿಪ್ಪಲ್ಲಿ ಬಿದ್ದಾಗ. ಯಾರದಾದ್ರ ಜೊತೆ ಪ್ರೀತಿ ಪ್ರೇಮ ಅಂತ ಮಾಡ್ಕೊಂಡ್ರೆ ಈಗ ತು ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕವನ್ನು ತೆಗೆದು ನೋಡಿ. ನಿಮ್ಮ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಶುಕ್ರ ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ. 22-29 ಏಜ್ ಸೀರೀಸ್ ರನ್ನಿಂಗ್ ಆಗ್ತಾ ಉಂಟು, 20-29 ವಯಸ್ಸು ರನ್ನಿಂಗ್ ಆಗ್ತಾ ಉಂಟು. ಎರಡನೇ ಮನೆಯಲ್ಲಿ ಶುಕ್ರ ಬಂದುಬಿಟ್ಟ ಮೇಲ್ ಜಾತಕ ಅಂದರೆ ಹುಡುಗರ ಜಾತಕ, ಮೇಲ್ ಜಾತಕ 100% ಅವ್ರ ರಿಲೇಷನ್ಶಿಪ್ಪಲ್ಲಿ ಬಿದ್ದೇ ಬೀಳ್ತಾರೆ. ನೀವೇನು ಬೇಕಾದರೂ ಮಾಡಿ, ಒಂದು ಹುಡುಗಿ ಅಂತ ಅವನ ಬಳಿ ಇದ್ದೇ ಇರ್ತಾಳೆ ಯಾರಾದರೂ ಕೂಡ. ಓಕೆನಾ? ಸೊ ಇದರ ಮುಖಾಂತರೇ ಬಹಳಷ್ಟು ಟೆನ್ಷನನ್ನು ಅನುಭವಿಸ್ತಾರೆ, ಆಬ್ಸ್ಟಕಲ್ಸನ್ನು ಅನುಭವಿಸ್ತಾರೆ. ತುಂಬ ಸುಲಭದ ಅಲ್ಲ, ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿ ಅನ್ಸ್ಕೊಳ್ಳಿ ಫಿಮೇಲ್ ಜಾತಕ, ಫಿಮೇಲ್ ಜಾತಕಕ್ಕೆ ಎರಡನೇ ಮನೆಯಲ್ಲಿ ಮಂಗಳ ಬಂದುಬಿಟ್ಟ, ಕುಜ ಬಂದುಬಿಟ್ಟ, ಅವ್ರು ಕೂಡ ಅಷ್ಟೇ. ಎರಡನೇ ಮನೆಯಲ್ಲಿ ಮಂಗಳ ಬಂದುಬಿಟ್ಟ, 20-29 ಏಜ್ ಸೀರೀಸ್ ರನ್ನಿಂಗ್ ಆಗ್ತಾ ಉಂಟು, 100% ಅವರು ಒಂದು ಹುಡುಗನನ್ನು ಚಾಯ್ಸ್ ಮಾಡಿ ಇಟ್ಕೊಂಡಿರ್ತಾರೆ ಅವರಿಗೆ ಬೇಕಾದಾಗೆ, ಅಥವಾ ಮದುವೆಗೆ ಬೇಕಾದ ಅಥವಾ ಫ್ರೆಂಡ್ಶಿಪ್ಗೆ ಅಲ್ವಾ. ಅಲ್ಲಿ ಬಹಳಷ್ಟು ಆಬ್ಸ್ಟಕಲ್ಸನ್ನು ಅನುಭವಿಸ್ತಾನೆ ಹೋಗ್ತಾರೆ ಅಂತ ಮತ್ತೊಂದು ಇಂಡಿಕೇಷನ್ ಇದೆ. ಇನ್ನೊಂದು ಇಂಡಿಕೇಷನ್ ಏನಿರ್ತದೆ, 20-29 ಏಜ್ ಸೀರೀಸ್ ರನ್ನಿಂಗ್ ಆಗ್ತೊಂಡು ಮೇಲ್ ಜಾತಕವನ್ನು ನೋಡಿದಾಗ ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಬಂದುಬಿಟ್ಟ, 100% ಆ ಹುಡುಗ ಪ್ರೀತಿ ಪ್ರೇಮದಲ್ಲಿ ಬಿದ್ದೇ ಬೀಳ್ತಾನೆ, ಇಮೋಷ್ನಲಾಗಿ ಅವ್ರಿಗೆ ಸರೆಂಡರ್ ಆಗಿರ್ತಾನೆ. ಇದು ವಿಷಯ. ಅದೇ ರೀತಿ ಫಿಮೇಲ್ ಜಾತಕವನ್ನು ತೆಗೆದುಕೊಂಡಾಗ ಕರ್ಕಾಟಕ ರಾಶಿಯಲ್ಲಿ ಕುಜ ಬಂದಾಗ ಕೂಡ ಅವರು ಮದುವೆಗೆ ಸಂಬಂಧಪಟ್ಟಂತೆ ಯಾರದಾದ್ರೂ ಜೊತೆಯಲ್ಲಿ ಇಮೋಷ್ನಲಾಗಿ ವಿಶೇಷ ರೀತಿಯಲ್ಲಿ ಕನೆಕ್ಷನ್ನಲ್ಲಿ ಇರ್ತಾರೆ, ಕೆಲವರೆಲ್ಲ ಮದುವೆ ಆಗ್ತಾರೆ. ರೈಟಾ? ಓಕೆನಾ? ಬೇಕಾದರೆ ಟ್ರೈ ಮಾಡಿ ನೋಡಿ, ಯಾವತ್ತೂ ಕೂಡ ಈ ಟೆಕ್ನಿಕ್ ಅನ್ನೋದು ಫೇಲ್ ಆಗುವುದೇ ಇಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ, ಯಾರದೇ ಜಾತಕ ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮಗೆ. ರೈಟಾ? ಓಕೆ, ಇದು ವಿಚಾರ ಅಂತ ಹೇಳಿ. ಓಕೆನಾ? ಅದಕ್ಕೋಸ್ಕರ 22-29 ಏಜ್ ಸೀರೀಸಲ್ಲಿ ಚಂದ್ರ ಎಲ್ಲಿದ್ದಾನೆ ಅದನ್ನು ಬಹಳ ಮೇಂಟೈನ್ ಮಾಡಬೇಕಾಗುತ್ತೆ. ಚಂದ್ರನಿಗೆ ಸಂಬಂಧಪಟ್ಟಂತೆ, ಬುಧನಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವ್ಯಾವ ಭಾವದಲ್ಲಿ ಉಂಟು ಅಲ್ಲೆಲ್ಲ ವೇರಿಯೇಷನ್. ಈಗ ಫಾರ್ ಎಕ್ಸಾಂಪಲ್ ಚಂದ್ರ ನಿಮಗೆ ಎರಡನೇ ಮನೆಯಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಓಕೆ, 20-29 ರನ್ನಿಂಗ್ ಆಗ್ತಾ ಉಂಟು. ಸೊ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಆಬ್ಸ್ಟಕಲ್ಸ್ ಬರುತ್ತಲ್ವಾ? ನೀವು ಎಷ್ಟೇ ಇನ್ಕಮ್ ಪಡೆದ್ರೂ ಕೂಡ ನಿಮಗೆ ಸಾಕಾಗುವುದಿಲ್ಲ ಅಲ್ವಾ? ಇನ್ನಷ್ಟು ಬೇಕೆನ್ನೋ ಹಠದಲ್ಲಿ ನೀವು ಇರ್ತೀರಲ್ವಾ? ಬಟ್ ಅಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ. ರೈಟ್? ಇದು ಪರಿ. ಆನಂತರ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗಬೇಕು, ಅಧಿಕಾರ ವರ್ಗಕ್ಕೆ ಹೋಗಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮಿಂದ ಆಗುವುದಿಲ್ಲ ಅಲ್ವಾ? ಇದು ವಿಷಯ. ಎರಡನೇ ಮನೆಯಲ್ಲಿ ಚಂದ್ರ ಬಂದಾಗ ಓಕೆ ಅರ್ಥ ಆಗುತ್ತೆ ನಿಮಗೆ. ಸೊ ಅರ್ಥ ಎಸೆನ್ಸನ್ನು ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ ಅಂದರೆ ಹಾಗೆಯೇ, ಜ್ಯೋತಿಷ ಅಂದರೆ ಅದೊಂದು ಬ್ಯೂಟಿ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ರೈಟಾ? ಯಾರಿಗೆಲ್ಲ ಜಾತಕವನ್ನು ಬಹಳ ಚೆನ್ನಾಗಿ ವಿಮರ್ಶೆ ಮಾಡಲಿಕ್ಕೆ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್, ಅವರೆಲ್ಲರೂ ಈ ಪ್ರೆಡಿಕ್ಟನ್ನು ಮಾಡಿ ತೋರಿಸಬಲ್ಲ ನಿಮಗೆ ಪರವಾಗಿಲ್ಲ. ರೈಟಾ? ಓಕೆನಾ? ಅದಕ್ಕೆ ಅದು ಬ್ಯೂಟಿ ಅಂತ ಹೇಳ್ತೇನೆ ಅಲ್ವಾ, ಆ ಜಾತಕದ ಬ್ಯೂಟಿ ಅದು, ಜ್ಯೋತಿಷದ ಬ್ಯೂಟಿ ಅದು ಎಲ್ಲ ತೋರಿಸ್ಕೊಡುತ್ತೆ ನಿಮಗೆ.
ವಿಜಯರಾಜ್ ಟಿವಿಯಲ್ಲಿ ಕೂತ್ಕೊಂಡು ಒಳ್ಳೆ ಪ್ರೆಡಿಕ್ಟ್ ಮಾಡ್ತಾರೆ ಬಟ್ ಮನೆಗೆ ಬಂದಾಗ ಪ್ರೆಡಿಕ್ಟ್ ಮಾಡಲ್ಲ ಅಂತ ಒಂದು ವಿಚಾರ ಓಕೆನಾ ಈ ಒಂದು ಮಾತು ನೆನಪಿಟ್ಕೊಳ್ಳಿ ಜಾತಕದಲ್ಲಿ ಪ್ರೆಡಿಕ್ಟ್ ಮಾಡಲಿಕ್ಕೆ ವಿಜಯರಾಜಿಗೂ ಬರುತ್ತೆ ಅಂತ ಏನು ತೊಂದರೆ ಇಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಬರುತ್ತೆ ಪ್ರೆಡಿಕ್ಟ್ ಮಾಡಿ ತೋರಿಸಬಲ್ಲೆ ನಾನು ಬಟ್ ಕೆಲವೊಮ್ಮೆ ಏನಾಗುತ್ತೆ ವಿಷಯಗಳು ನಿಮಗೆ ಗೊತ್ತಿರಲ್ಲ ಇನ್ನು ಕೆಲವೊಮ್ಮೆ ಏನಾಗುತ್ತೆ ನೀವು ಹೆದರಿ ಬಿಡ್ತೀರಾ ನೀವು ಬಂದಿರೋದು ಯಾಕೆ ನನ್ನ ಬಳಿಗೆ ಅಲ್ಲಿ ನೀವು ಸಮಾಧಾನ ಕೇಳಲಿಕ್ಕೆ ಬಂದಿರುವಂಥದ್ದು ಅಲ್ವಾ ಏನಾದರೂ ಪರಿಹಾರ ಸಮಾಧಾನ ಕೇಳಲಿಕ್ಕೆ ಬಂದ ಅಲ್ಲಿ ನಾನು ಹೆದರಿಸುವಂಥ ಆಗತ್ತೆ ನನಗಂತೂ ಖಂಡಿತ ಇಲ್ಲ ಅದಕ್ಕೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾರಿಗಾದರೂ ರಿಯಾಲಿಟಿಯನ್ನು ಹೇಳಿದಾಗ ಒಪ್ಕೊಳ್ಳಿಕ್ಕೇ ತಯಾರಿಲ್ಲ ಅವರು ಅಲ್ವಾ ಯಾವುದೇ ಕಾರಣ ಒಪ್ಕೊಳ್ಳಿಕ್ಕೆ ತಯಾರು ಇಲ್ಲಪ್ಪ ಆಗಿಲ್ಲ ಹೀಗಿಲ್ಲ ತೋ ಬೇಕಾಗಿಲ್ಲ ಬಿಟ್ಟು ಬಿಡಿ ಅಲ್ವಾ ನಿಮ್ಗೆ ಏನು ಪ್ರಶ್ನೆ ಅಂತ ಅದನ್ನು ಕೇಳಿ ಆನ್ಸರ್ ಪಡ್ಕೊಂಡೋಗಿ ಫಿನಿಶ್ ಅಲ್ಲಿಗೆ ರೈಟಾ ಇದನ್ನು ನೋಡಿ ಈಗೀಗ ಏನು ಮಾಡ್ತೇನೆ ಈಗೀಗ ಪ್ರೆಡಿಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಲ್ವಾ ಈಗ ಮಂಗಳೂರಲ್ಲಿ ಆಫೀಸ್ ಉಂಟು ಅಲ್ಲಿ ಚೆನ್ನಾಗಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗುತ್ತೆ ಅಲ್ಲಿ ಪ್ರೆಡಿಕ್ಟ್ ಮಾಡಿ ತೋರಿಸ್ತೇನೆ ನಾನು ಇಲ್ಲ ಅಂತೇನಿಲ್ಲ ಆದರೂ ಕೂಡ ಅದೊಂದು ಕಂಪ್ಲೇಂಟ್ ನನ್ನ ಮೇಲೆ ಬಟ್ ಅವರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಇವರು ಪ್ರೆಡಿಕ್ಟ್ ಮಾಡಲಿಲ್ಲ ಒಂದು ಡಿಸ್ಟರ್ಬೆನ್ಸ್ ಬಂದಿರುತ್ತದೆ ಇನ್ನೊಂದು ಏನಂದರೆ ಅಲ್ಲಿ ತುಂಬಾ ನೆಗೆಟಿವ್ ಇರಬೇಕು ತುಂಬಾ ಅಬ್ಸ್ಟಕಲ್ ಅದಕ್ಕೆ ಪ್ರೆಡಿಕ್ಟ್ ಮಾಡಿ ತೋರಿಸಿಲ್ಲ ಇಲ್ಲಾಂದರೆ ಪ್ರೆಡಿಕ್ಟ್ ಮಾಡಲಿಕ್ಕೆ ಏನಪ್ಪ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗೋದಿಲ್ಲ ನೀವು ಯಾರು ಅಂತ ರೈಟಾ ನಿಮ್ಮ ಬಟ್ಟೆ ತೋರಿಸೋದಿಲ್ಲ ನೀವು ಯಾರು ಅಂತ ಅಲ್ವಾ ಯಾರ ಜೊತೆಗೆ ಬಂದಿದ್ದೀರಾ ಅದನ್ನು ತೋರಿಸೋದಿಲ್ಲ ನೀವು ಯಾರು ಅಂತ ಪ್ರಕೃತಿ ಎಲ್ಲವನ್ನು ತೋರಿಸಿಕೊಡುತ್ತೆ ಅಲ್ಲಿ ರೈಟ್ ತಾನೆ ಓಕೆನಾ ನಿಮ್ಮ ಬಗ್ಗೆ ಮತ್ತೇನು ಬೇಕು ನಮಗೆ ಅಲ್ವಾ ಅಷ್ಟು ಸಿಕ್ಕಿದ್ರೇ ಸಾಕು ಪ್ರೆಡಿಕ್ಷನ್ ಯಾರು ಬೇಕಾದ್ರೂ ಮಾಡಬಲ್ಲರು ಜ್ಯೋತಿಷ್ಯ ಗೊತ್ತಿದ್ದವರು ಅದರ ಜೊತೆಗೆ ನಮ್ಮ ಪರಮಾತ್ಮನಿಗೆ ಸರೆಂಡರ್ ಆಗಿದ್ದವರು ಆನಂತರ ಗಾಯತ್ರಿ ಮಂತ್ರ ಜಪ ಮಾಡುವವರು ಆನಂತರ ಆ ಪ್ರಕೃತಿಯ ಸಂಜ್ಞೆಗಳನ್ನು ಸಾಧಾರಣ ಮಟ್ಟಿಗೆ ಕ್ಯಾಚ್ ಮಾಡುವವರು ಅವ್ರಿಗೆ ಪ್ರೆಡಿಕ್ಟ್ ಮಾಡಲಿಕ್ಕೆ ಬಂದೇ ಬರುತ್ತೆ ಅವ್ರಿಗೆ ಹೆಚ್ಚಿಗೇನು ಜಾತಕ ಹಾಕಿ ಅದ ಹಾಕಿ ಅಲ್ವಾ ನನಗೇನು ಗೊತ್ತಾ ನನಗೆ 2016 ಇಷ್ಟವರೆಗೆ ಅದರಲ್ಲೂ ಕೂಡ 2020 ಕೊರೋನಾ ಸ್ಟಾರ್ಟ್ ಆಗಿದೆ ಆಗಿನ ಇಷ್ಟವರೆಗೆ ಆನ್ಲೈನಲ್ಲಿ 10 ಬ್ಯಾಚ್ಗಳನ್ನು ಮುಗಿಸಿದ್ದೇನೆ ಓಕೆನಾ 10 ಬ್ಯಾಚ್ ಈಗ ಒಂದು ಬ್ಯಾಚ್ ಮುಗಿತೊಂಡು 10ನೇ ಬ್ಯಾಚ್ ಓಕೆನಾ ಜ್ಯೋತಿಷ್ಯದಲ್ಲಿ 10 ಬ್ಯಾಚನ್ನು ಮಾಡಿ ಆಯ್ತು ಈಗ ಓಕೆ ರೈಟಾ ಒಂದು ಬ್ಯಾಚ್ ಈಗ ಮುಗಿತಾ ಉಂಟು ಈಗ ಕೂಡ ನನ್ನಲ್ಲಿ 115 ಜನ ಕಲಿತಾ ಇದ್ದಾರೆ ಓಕೆ ರೈಟಾ ಓಕೆನಾ ಸೊ ಅವರೆಲ್ಲರಿಗೂ ಕೂಡ ನಾನು ಪ್ರೆಡಿಕ್ಷನ್ ಕಲಿಸುವಂಥ ಟೆಕ್ನಿಕ್ ಹೇಗಿದೆ ಅಂದರೆ ವಿದೌಟ್ ಜಾತಕ ಜಾತಕನೇ ಬೇಕಾಗಿಲ್ಲ ಒಬ್ಬನನ್ನು ನೋಡಿಕೊಂಡೇ ಪ್ರೆಡಿಕ್ಟ್ ಮಾಡಬೇಕು ಒಬ್ಬನ ಮಾತನ್ನು ಕೇಳಿಕೊಂಡೇ ಪ್ರೆಡಿಕ್ಟ್ ಮಾಡಬೇಕು ಆ ಒಂದು ಪ್ರಕೃತಿಯಿಂದ ಏನು ಸಂಜ್ಞೆ ಬರುತ್ತೋ ಅದನ್ನು ನೋಡಿಕೊಂಡೇ ಪ್ರೆಡಿಕ್ಟ್ ಮಾಡಬೇಕು 100% ಅದು ವರ್ಕ್ ಆಗುತ್ತೆ ಜಾತಕದ ವಿಷಯ ಬೇರೆ ಓಕೆ ಅದನ್ನು ಕಲಿಸ್ಕೊಡ್ತೇನೆ ಜಾತಕ ನೋಡಬೇಕಂತೇನಿಲ್ಲ ಹೋಗ್ತಾ ಹೋಗ್ತಾ ಯಾರ್ದೋ ಕಾಲ್ ಬಂದುಬಿಡ್ತು ಸರ್ ಇಂಥ ಇಂಥ ಸಮಸ್ಯೆ ಇಂಥ ಸಮಸ್ಯೆ ಯಾರೋ ಐ ಸಿ ಯುಲ್ಲಿದೆ ಸೊ ಏನು ಆನ್ಸರ್ ಮಾಡ್ತೀರಾ ಅದಕ್ಕೆ ಅಲ್ಲಿ ಜಾತಕ ತೆಗೆದುಕೊಂಡು ಕೂತ್ಕೊಳ್ಳಿಕ್ಕಾಗುತ್ತಾ ಇಲ್ಲ ತಾನೇ ಅಥವಾ ಆನ್ಸರ್ ಮಾಡಬೇಕಾಗುತ್ತೆ ಹೇಗೆ ಆನ್ಸರ್ ಮಾಡ್ತೀರಾ ಅದನ್ನೆಲ್ಲ ಅಲ್ಲಿ ಕಲಿಸ್ಕೊಟ್ಟಿರ್ತೇನೆ ನಾನು ನನ್ನ ಥಿಯರಿ ಇದು ನನ್ನ ಟೆಕ್ನಿಕ್ ಇದು ಈ ರೀತಿ ಅಂದರೆ ವಿದೌಟ್ ಜಾತಕ ಪ್ರೆಡಿಕ್ಟ್ ಮಾಡಬೇಕು ಯಾವುದೇ ಜಾತಕ ಬೇಕಾಗಿಲ್ಲ ನೋಡಿದ ತಕ್ಷಣ ಗೊತ್ತಾಗಬೇಕು ಒಬ್ಬ ವ್ಯಕ್ತಿಯನ್ನು ಸ್ಕ್ಯಾನ್ ಮಾಡಬೇಕು ಇದ್ದಲ್ಲಿನೇ ಸೊ ಆಗ ಗೊತ್ತಾಗುತ್ತೆ ಅವನ ವಿಷಯ ಏನು ಅಂತ ಅಲ್ವಾ ಅವನ ಹೆಸರು ಕೇಳಿಕೊಂಡ್ರೆ ಗೊತ್ತಾಗುತ್ತೆ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಪಿಯರೆನ್ಸ್ ನೋಡಿದಾಗ ಗೊತ್ತಾಗುತ್ತೆ ಯಾರ ಜೊತೆ ಬಂದಿದ್ದ ನೋಡಿದಾಗ ಗೊತ್ತಾಗುತ್ತೆ ಯಾವ ಸಮಯಕ್ಕೆ ಬಂದಿದ್ದ ನೋಡಿದಾಗ ಗೊತ್ತಾಗುತ್ತೆ ಸೊ ಸಾಧಾರಣ ಜ್ಯೋತಿಷ್ಯ ಕಲಿತವ್ರಿಗೆ ಇದೆಲ್ಲವೂ ಗೊತ್ತಾಗುತ್ತೆ ರೈಟಾ ಓಕೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ ಈ ಜ್ಯೋತಿಷ ಅಂದರೆ ಬಹಳಷ್ಟು ರಹಸ್ಯಗಳ ಆಗರ ಬಟ್ ತುಂಬಾ ಈಸಿ ಕೂಡ ಅಲ್ವಾ ಬಹಳ ಈಸಿ ತೊಂದರೆ ಇಲ್ಲ ಹೋಗ್ಬೋದು ಮುಂದೆ ಏನಾದರೂ ನೀವು ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ ವಿಷಯ ಗೊತ್ತಾಯಿದೆ ನಿಮಗೆ ಇಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ನೀವು ಅದನ್ನು ಹೇಗೆ ಬೇಕಾದರೂ ಕಂಟ್ರೋಲ್ ಮಾಡ್ಕೋ ಅದಕ್ಕೆ ಬೇಕಾದ ಧಾನ್ಯಗಳನ್ನು ದಾನ ಮಾಡಿದಾಗ ಅದರಲ್ಲಿ ಒಂದಷ್ಟು ಕ್ಲಾರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸಮಸ್ಯೆಗಳೇ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಆ ಪ್ರಾಬ್ಲಮೇ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಇಂಥ ಒಂದು ವಿಷಯ ಅಲ್ಲಿ ಇದ್ದೇ ಇರುತ್ತೆ ರೈಟ್ ತಾನೆ ಓಕೆನಾ ಈಗ ಮೊನ್ನೆ ಏನಾಯಿತು ನನ್ನ ಮಗಳಿಗೆ ತುಂಬಾ ಕೆಮ್ಮು ಬರಲಿಕ್ಕೆ ಸ್ಟಾರ್ಟ್ ಆಯಿತು ರಾತ್ರಿ ಇಡೀ ಮಲಗುವುದಿಲ್ಲ ಕೆಮ್ಮು 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 ಅಲ್ಲೋ ಏನೋ ತಂಡಿ ಕುಡಿದಿದ್ದಾಳೆ ಕೆಮ್ಮು ವಿಪರೀತದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ನಮಗೂ ಕೂಡ ಮಲಗಲಿಕ್ಕಿಲ್ಲ ಅಂತ ಒಂದು ಪರಿಸ್ಥಿತಿ ಓಕೆ ಆಗ ನಾನೇನು ಮಾಡಿದೆ ನನಗೆ ಒಂದು ಸಂಜ್ಞೆ ಬಂದು ಈ ರೀತಿಯಾಗಿ ಮಾಡಬೇಕಂತ ಸೊ ಆ ರೀತಿಯಾಗಿ ಮಾಡಿ ವಿದಿನ್ 10 ಮಿನಿಟ್ಸಲ್ಲಿ 10 ಮಿನಿಟ್ಸಲ್ಲಿ ಕೆಮ್ಮು ಗುಣ ಆಯಿತು ಓಕೆನಾ ನೀವು ಅರ್ಥ ಮಾಡ್ಕೊಳ್ತೀರಾ ಹೇಗೆ ಅದು ಜ್ಯೋತಿಷ್ಯದ ಬ್ಯೂಟಿ ಅದು ಅಲ್ವಾ ಜ್ಯೋತಿಷ್ಯ ತೋರಿಸ್ಕೊಡ್ತೇನೆ ನೀನು ಈ ರೀತಿ ಮಾಡು ಆ ಕೆಮ್ಮು ಗುಣ ಆಗುತ್ತೆ ನಾನು ಆ ರೀತಿಯಾಗಿ ಮಾಡಿದೆ 100% 10 ಮಿನಿಟ್ಸಲ್ಲಿ ಕೆಮ್ಮು ಗುಣ ಆಯಿತು ಗುಣ ಆಗುವುದು ಅಷ್ಟೇ ಅಲ್ಲ ನಿದ್ದೆ ಕೂಡ ಬಂತು ಆರಾಮಾಗಿ ಏನು ತೊಂದರೆ ಇಲ್ಲ ರೈಟ್ ಓಕೆನಾ ಸೊ ಇದನ್ನು ಯಾವುದೇ ಮದ್ದಿನಿಂದ ಗುಣಪಡಿಸಲಿಕ್ಕೆ ಸಾಧ್ಯ ಉಂಟ 10 ನಿಮಿಷದಲ್ಲಿ ಇಲ್ಲ ತಾನೇ ಸೊ ಇದು ವಿಚಾರ ಓಕೆನಾ ಅರ್ಥ ಮಾಡ್ಕೊಂಡ್ರೆ ಆ ಬಹಳಷ್ಟು ರಹಸ್ಯಗಳು ಇದರಲ್ಲಿ ಇರುವಂಥದ್ದು ಹೆಕ್ಕಲಿಕ್ಕೆ ಪ್ರಯತ್ನ ಮಾಡಬೇಕು ಅದರಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ಅದರಲ್ಲಿ ಡುಬ್ಕಿ ಹಾಕಬೇಕು ಆಗ ಗೊತ್ತಾಗುತ್ತೆ ಜ್ಯೋತಿಷ್ಯದ ಬ್ಯೂಟಿ ಏನಂತ ನಮ್ಮ ಹಿರಿಯರು ಏನು ಮಾಡಿಟ್ಟಿದ್ದಾರೆ ಅದೇನು ತುಂಬ ಸುಲಭ ಅಲ್ಲ ತಾನೇ ಅಲ್ವಾ ನಾವೇನು ಸನಾತನಿಗಳು ರೈಟಾ ಸೊ ನಮ್ಮಲ್ಲಿ ಇರುವಂಥ ವಿದ್ಯೆ ಯಾರಲ್ಲಿ ಕೂಡ ಇರಲಿಕ್ಕಿಲ್ಲ ಇಡೀ ದುನಿಯಾದಲ್ಲಿ ಇಡೀ ಪ್ರಪಂಚದಲ್ಲಿ ಅದು ನಮ್ಮಲ್ಲೇ ಇರುವಂಥದ್ದು ಸೊ ನಾವು ಅದಕ್ಕೆ ವಾರಸುದಾರ ರೈಟ್ ತಾನೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ನನಗಿರುವ ಆಸೆ ಏನಂದರೆ ಈ ಜ್ಯೋತಿಷ್ಯವನ್ನು ಮನೆ ಮನೆಗೂ ತಲುಪಿಸಬೇಕು ಆನಂತರ ಅದು ಅಕ್ಯುರೇಟಾಗಿ ಹೇಗೆ ಕೆಲಸ ಮಾಡ್ತದೆ ಅವರಿಗೆ ತೋರಿಸ್ಕೊಡ್ಬೇಕು ಅಕ್ಯುರೇಟಾಗಿ ನಿಮ್ಮ ಜಾತಕ ಹೀಗೇನೆ ಕೆಲಸ ಮಾಡ್ತದೆ ನೋಡೋಣ ಆಗುತ್ತಾ ಇಲ್ವ ಅಂತ ರೈಟ್ ಓಕೆ ಇದು ವಿಚಾರ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಸೊ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೇಲಿಂದ ನಾನು ಎರ್ಮಾಲಿನಿಂದ ಓಕೆ ನನ್ನ ಮಗ ದೊಡ್ಡ ಮಗನದ್ದು ಕರ್ಕಟಕ ರಾಶಿ ಪುಷ್ಯನಕ್ಷತ್ರ ಅಮ್ಮ ಅವನ ಹೆಸರು ಹೇಳಿಮ್ಮ ಮತ್ತೆ ಡೇಟ್ ಆಫ್ ಬರ್ತ್ ಹೇಳಿ ತಾಯಿ ದಯವಿಟ್ಟು ಪ್ರಶಾಂತ್ ಓಕೆ ಡೇಟ್ ಆಫ್ ಬರ್ತ್ ಹೇಳಿಮ್ಮ ಡೇಟ್ ಆಫ್ ಬರ್ತ್ 8/11/82 2:30 ಗಂಟೆ ರಾತ್ರಿ ಸರಿಗೆ ಅದು 2:30 ಗಂಟೆ ರಾತ್ರಿ ಹೌದು ಓಕೆ ನಕ್ಷತ್ರ ಹೇಳಿಮ್ಮ ನಕ್ಷತ್ರ ಕ
ಅದು ಏನು ತಿಳ್ಕೊಳ್ಳಬೇಕು ಅಮ್ಮ ಹೇಳಿ ಬಿಡಿ ನೋಡುವ ಅದು ಒಂದು ಕೆಲಸದ ಬಗ್ಗೆ ಅವನು ಗವರ್ನಮೆಂಟ್ ಕೆಲಸ ಹೋಗೋದು ಮನಸಿಲ್ಲ ಕೆಲಸಕ್ಕೆ ಅದು ಏನು ಅಂತ ಗೊತ್ತಿಲ್ಲ ಅಲ್ಲಮ್ಮ ಗವರ್ನಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದಾನೆ ರಿಕ್ಷಾದಲ್ಲಿ ಬೆಳಿಗ್ಗೆ ಹೋಗೋದು ನಿಲ್ಲಿಸಿ ಅಲ್ಲಿ ಆ ರಿಕ್ಷಾದಲ್ಲಿ ಬರೋದು ಹಾಗೆ ಅಂದ್ರೆ ನನಗೆ ಅರ್ಥ ಆಗಿಲ್ಲ ರಿಕ್ಷಾದಲ್ಲಿ ಹೋಗೋದು ಅಂದ್ರೆ ಅಂದ್ರೆ ಜಾಬ್ ಮಾಡುವವರಿಗೆ ಹೋಗೋದು ಹೌದು ನೆಟ್ಟೆ ನೆಟ್ಟೆ ಕಾರ್ಕಳಕ್ಕೆ ಇದೆ ಆ ಓಕೆ ಮತ್ತೆ ಕೆಲಸ ಮಾಡೋದಲ್ಲ ವಾಪಸ್ ಬರೋದು ಕೆಲಸ ಮಾಡ್ತಾನೆ ರಿಕ್ಷಾ ನಿಂತ್ರೆ ಸಾಯಂಕಾಲ ರಿಕ್ಷಾದಲ್ಲಿ ಬರೋದು ಹಿಂದೆ ಏನು ಅವರು ಗವರ್ನಮೆಂಟ್ ಜಾಬ್ ಮಾಡೋದಮ್ಮ ರಿಕ್ಷಾ ಬಿಡೋದಮ್ಮ ಏನು ಮಾಡ್ತಾರಮ್ಮ ಅವರು ಅಲ್ಲ ಅಲ್ಲ ರಿಕ್ಷಾದಲ್ಲಿ ಬೇರೆ ರಿಕ್ಷಾದ ಬಾಡಿಗೆ ರಿಕ್ಷಾದಲ್ಲಿ ಹೋಗೋದು ಆ ಬಾಡಿಗೆ ರಿಕ್ಷಾದಲ್ಲಿ ಹೋಗಿ ಬಾಡಿಗೆ ರಿಕ್ಷಾದವನನ್ನ ಕೂರಿಸಿಕೊಳ್ಳೋದು ಅಲ್ಲೇ ಅಲ್ಲೇ ಕೂತ್ಕೊಳ್ಳಿಸೋದು ಸಾಯಂಕಾಲ ಆ ರಿಕ್ಷಾದಲ್ಲಿ ಬರೋದು ಆ ಓಕೆ ರಿಕ್ಷಾದವ ಯಾರು ಒಬ್ಬ ಫಿಕ್ಸ್ ಆಗಿರ್ತಾನ ಅದು ಫಿಕ್ಸ್ ಅಂದ್ರೆ ಆವಾಗ ಕೊರೋನಾ ಟೈಮ್ ನಲ್ಲಿ ಲಾಕ್ ಡೌನ್ ಇತ್ತು ಆವಾಗ ಒಂದು ಸ್ವಲ್ಪ ಕಳಿಸಿದೆ ಒಂದು ತಿಂಗಳು ಮತ್ತೆ ಅದನ್ನು ಬಿಡೋದಿಲ್ಲ ಅದೊಂದು ಬಿಟ್ಟು ಬಸಿನಲ್ಲಿ ಹೋದ್ರೆ ಒಳ್ಳೆದಿತ್ತು ಅಂತ ಸಂಬಳ ಕೂಡ ಸಿಗ್ಲಿಲ್ಲ ಅವನದು 4 ತಿಂಗಳು ಆಯ್ತು ನಿಮ್ಮದು ಪ್ರಶ್ನೆ ಬಹಳ ಜಟಿಲ ಅಮ್ಮ ನೀವು ಏನು ಹೇಳ್ತೀರ ಅರ್ಥನೇ ಆಗಲ್ಲ ಇವರೇ ರಿಕ್ಷಾ ಬಿಟ್ಟುಕೊಂಡು ಹೋಗ್ತಾರ ಮತ್ತೆ ಬಾಡಿಗೆಗೆ ಮಾಡ್ಕೊಂಡು ಹೋಗ್ತಾರ ಇವನೇ ರಿಕ್ಷಾ ಬಿಟ್ಟುಕೊಂಡು ಹೋಗ್ತಾರ ಅದಾದ್ರೆ ಈ ಪ್ರಾಬ್ಲಮ್ ಏನುಂಟು ಈಗ ಹೋಗ್ಲಿ ರಿಕ್ಷಾ ಬಿಟ್ಟುಕೊಂಡು ಏನಾಯ್ತು ಈಗ ಮುಸ್ಲಿಂ ಈಗ ಸಂಬಳ ಕೊಡ್ಲಿಲ್ಲ ಅವರದ್ದು ಯಾಕೆ ಅಂತ ಗೊತ್ತಿಲ್ಲ ನಿಲ್ಲಿಸಿದ್ದಾರೆ ಏನಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಮ್ಮ ನನಗೆ ಪ್ರಶ್ನೆ ಅರ್ಥ ಆಗಿಲ್ಲ ಗೊಜಲ್ ಗೊಜಲ್ ಆಗಿದೆ ಪ್ರಶ್ನೆ ಏನಂತ ನನಗೆ ಅಂತ ಅರ್ಥನೇ ಆಗಿಲ್ಲ ಅಮ್ಮ ನಾನು ಒಂದು ಮಾತು ಅಂತ ಹೇಳ್ತೀನಿ ಅಮ್ಮ ಆ ಮನೆಯಲ್ಲಿ ಏನು ಡಂಪ್ ಮಾಡ್ಕೊಂಡು ಇಟ್ಟಿದ ಹಳೆಯ ಸಾಮಾನುಗಳು ಮನೆಯಲ್ಲಿ ಏನುಂಟಮ್ಮ ಮತ್ತೆ ವಾಷಿಂಗ್ ಮಷಿನ್ ಎಲ್ಲಿ ಇಟ್ಟಿದಿರಮ್ಮ ಹೇಳಿ ವಾಷಿಂಗ್ ಮಷಿನ್ ಇಲ್ಲ ನಮ್ಮ ಹತ್ರ ಆ ಓಕೆ ಹಳೆಯ ಸಾಮಾನುಗಳು ಎಲ್ಲಿ ಉಂಟಮ್ಮ ಅಣ್ಣ ಮತ್ತೆ ಇದು ಅಂತ ಹೇಳಿದ್ರೆ ನೀವು ಒಂದು ವಾಷಿಂಗ್ ಮಷಿನ್ ಅಲ್ವಾ ವಾಷಿಂಗ್ ಮಷಿನ್ ಇಲ್ಲ ಬಾಡಿಗೆಯಲ್ಲಿ ರೂಮಿನಲ್ಲಿ ಇರೋದು ಅಮ್ಮ ನಿಮ್ಮ ಮನೆಯಲ್ಲಿ ಡಂಪ್ ಏನು ಮಾಡ್ಕೊಂಡಿದ್ದೀರಾ ಅಮ್ಮ ಹಳೆಯ ಸಾಮಾನುಗಳು ಏನು ಹಾಕೊಂಡಿದ್ದೀರಾ ಅಮ್ಮ ಅದನ್ನ ಹೇಳಿ ದಯವಿಟ್ಟು ಅದನ್ನ ಅದೇ ನೋಡಿ ಅಮ್ಮ ನಿಮಗೆ ರೆಮಿಡಿ ಹೇಳಿ ಕೊಡ್ತೀನಿ ಅಮ್ಮ ಹಳೆಯ ಸಾಮಾನು ನನ್ನ ಅಮ್ಮನದ್ದುಂಟು ಅಮ್ಮನದಿದ್ರೆ ಅದನ್ನ ತೆಗೆದು ಬಿಡಿ ಅಮ್ಮ ನಿಮ್ಮ ಮಗ ಸರಿಯಾಗ್ತಾನೆ ಓಕೆನಾ ಅದನ್ನು ತೆಗೆದಿದ್ದೇನೆ ನಾನು ತೆಗೆದು ಬೇರೆ ತಂದಿದ್ದೇನೆ ಹೊಸದು ನೀವೇ ನೋಡಿ ಅಮ್ಮ ನೀವು ಮಾತಾಡೋದಕ್ಕೆ ಅದು ಏನಂತಲೇ ಗೊತ್ತಾಗೋದಿಲ್ಲಲ್ಲ ಒಮ್ಮೆ ಅಮ್ಮನದ್ದು ಸಾಮಾನು ಉಂಟು ಅಂತ ಹೇಳ್ತೀರಿ ಮತ್ತೊಮ್ಮೆ ತೆಗೆದಿದ್ದೇನೆ ಅಂತ ಹೇಳ್ತೀರಿ ಸೋ ನೀವು ಮನೆಯಲ್ಲಿ ಹೇಗಿರ್ತೀರಮ್ಮ ಮನೆಯಲ್ಲಿ ನಾಗದೋಷ ವಿಪರೀತ ರೀತಿ ಕಾಡುವಂತ ಮನೆ ಅದು ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರೋಗ್ಯದ ಸಮಸ್ಯೆಗಳನ್ನು ಮನೆಯಲ್ಲಿ ವಿಪರೀತ ರೀತಿಯಲ್ಲಿ ಎದುರಿಸ್ತಾನೆ ಇರ್ತೀರ ನಿಮಗೆ ಗೊತ್ತಿಲ್ಲದಂತೆ ಎದುರಿಸ್ತಿರ್ತಾನೆ ಅದು ಅರಿವಣ ಉಂಟು ಅರಿವಣ ನನ್ನ ಎಂತ ಬಾ ಅಲ್ವಾ ಏನು ಮಾತಾಡ್ತಾರಪ್ಪ ಪರಮಾತ್ಮನಿಗೆ ಗೊತ್ತು ಓಕೆನಾ ದಯವಿಟ್ಟು ಇಂಥ ಕರೆ ಬರುವುದೇ ಬೇಡಪ್ಪ ಅಲ್ವಾ ಅವರು ಏನು ಹೇಳಿದ್ರು ನಿಮಗೆ ಯಾರು ಯಾರಿಗಾದ್ರು ಅರ್ಥ ಆಯ್ತಾ ಮಗ ಇದ್ದಾನೆ ಕೆಲಸಕ್ಕೆ ಹೋಗ್ತಾನೆ ರಿಕ್ಷಾ ತೊಗೊಂಡು ಹೋಗ್ತಾನೆ ಕೆಲಸನೇ ಮಾಡಲ್ಲ ರಿಕ್ಷಾ ತಗೊಂಡು ಹೋಗಿ ನಿಲ್ಲಿಸೋದು ಯಾಕೆ ಮತ್ತೆ ಅಲ್ಲಿ ಅಲ್ಲಿ ಏನು ಮಾಡ್ತಾನೆ ಅಲ್ಲ ಸಂಬಳನೇ ಕೊಟ್ಟಿಲ್ಲ ಏನು ಅವ್ರು ಮಾತಾಡೋದಕ್ಕೆ ಏನಾದರೂ ಒಂದು ಅರ್ಥ ಇದೆಯಾ ನಿಮ್ಗೆ ಗೊತ್ತಾಯಿದೆ ಯಾಕಂದರೆ ರಾಹುವಿನ ಎನರ್ಜಿ ಅನ್ನೋದು ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ವರ್ಕ್ ಆಗ್ತಾ ಉಂಟು ರಾಹು ಅಲ್ವಾ ರಾಹುವಿನ ಅಂದರೆ ನಾಗದೋಷ ವಿಪರೀತಿಯಲ್ಲಿ ವರ್ಕ್ ಆಗುವಂಥದ್ದು ಹಳೆ ಸಾಮಾನು ಈಗಲೂ ಹಾಕ್ಕೊಂಡಿರ್ತಾರೆ ಅದಕ್ಕೆ ಅವರಿಗೆ ಕ್ಲಾರಿಟಿ ಬರ್ತಾ ಇಲ್ಲ ಅದು ಕೂಡ ದಕ್ಷಿಣದ ಭಾಗದಲ್ಲಿ ಹಾಕ್ಕೊಂಡಿರ್ತಾರೆ ಕ್ಲಾರಿಟಿ ಬರ್ತಾ ಇಲ್ಲ ಏನು ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಂಥ ಪರಿಸ್ಥಿತಿ ಕ್ಲಾರಿಟಿ ಬಂದಾಗ ಎಲ್ಲ ಸರಿಯಾಗಲಿ ಸ್ಟಾರ್ಟ್ ಆಗಿದೆ ಓಕೆನಾ ಅಮ್ಮ ನೀವು ಏನೋ ಟಿ ವಿ ನೋಡ್ತಾ ಇದ್ದರೆ ದಯವಿಟ್ಟು ನಾನು ಪರಿಹಾರ ಹೇಳ್ತೇನೆ ಅದನ್ನು ಕೇಳಿಸ್ಕೊಳ್ಳಿ ಏನು ಮಾಡಬೇಕು ಪ್ರತಿ ಶನಿವಾರ ದಿವಸ ಒಂದು 4 ಕಿಲೋ ಉದ್ದನ್ನ ತಂದು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಮಗನಿಗೆ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಟ್ಟು ಬಿಡಿಮ್ಮ ಇದನ್ನು 4 ಶನಿವಾರ ಮಾಡ್ಕೊಳ್ಳಿಮ್ಮ ನಿಮ್ಮ ಮಗ ದಾರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾನೆ ಒಳ್ಳೆಯದಾಗಲಿ ತಾಯಿ ಓಕೆನಾ ರೈಟ್ ಓಕೆ ಗೊತ್ತಾಯ್ತು ಈಗ ನಿಮಗೆ ರೈಟ್ ಓಕೆ ದಯವಿಟ್ಟು ಅದಕ್ಕೇನೆ ಹೇಳೋದು ಒಂದು ಪೇಪರಲ್ಲಿ ಬರೆದುಕೊಂಡಿಡಿ ಕ್ಲಿಯರಾಗಿ ಕ್ವಶನ್ ಮಾಡಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಾಂದರೆ ನಾನು ಕನ್ಫ್ಯೂಷನ್ ನೀವು ಕನ್ಫ್ಯೂಷನ್ ಆ ಪ್ರಶ್ನೆ ಏನಂತಲೇ ಗೊತ್ತಾಗೋದಿಲ್ಲ ಅದು ಏನು ಹೇಳ್ತಾ ಇದ್ರೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ ರಿಕ್ಷಾದಲ್ಲಿ ಹೋಗ್ತಾನೆ ಬರ್ತಾನೆ ಅಲ್ಲಿ ನಿಲ್ಲಿಸ್ತಾನೆ ಅದು ಅವನನ್ನೇ ಯಾರೋ ಕರ್ಕೊಂಡು ಹೋಗ್ತಾರ ಅವ್ನು ಬರ್ತಾನೆ ಓಕೆ ಸೊ ಎನಿವೆ ಇರಲಿ ತೋ ಒಳ್ಳೆ ಫನ್ನಿ ಆಯ್ತು ಈಗ ಓಕೆ ಇಂಥ ಪರಿಸ್ಥಿತಿ ಓಕೆ ಎನಿವೆ ಇರಲಿ ತೋ ಇಷ್ಟಂತೂ ಗೊತ್ತಾಯ್ತು ನನಗೆ ಮನೆಯಲ್ಲಿ ರಾಹುವಿನ ಎನರ್ಜಿ ವಿಪರೀತ ರೀತಿಯಲ್ಲಿ ತೊಂದರೆ ಕೊಡ್ತಾ ವಾಷಿಂಗ್ ಮೆಷಿನ್ ತಂದು ಅದು ಕೂಡ ಟಾಯ್ಲೆಟ್ ಇದ್ದರೆ ಅದು ಕೂಡ ಅದು ಡಂಪ್ ಮಾಡ್ಕೊಂಡು ಅದು ಕೂಡ ಇಷ್ಟು ಈ 3 ವಿಷಯಗಳಲ್ಲಿ ಬಹಳಷ್ಟು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿರುವಂಥದ್ದು ಅದಕ್ಕೆ ಕಪ್ಪು ಉದ್ದನ್ನು ನಿವಾಳಿಸಿ ತೆಗೆದು ನೀವು ಅದನ್ನು ನೀರಲ್ಲಿ ಬಿಟ್ಟಾಗ ಅಥವಾ ಯಾರಿಗಾದರೂ ದಾನ ಮಾಡಿ ಪರವಾಗಿಲ್ಲ ನಾನು ಹೇಳ್ತೀನಿ ನಿಮಗೆ 4 ವಾರ ಇದನ್ನು ಮಾಡ್ಕೊಂಡಾಗ 100% ನಿಮ್ಮ ಮಗನಲ್ಲಿ ಪಾಸಿಟಿವ್ನೆಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರ ಒಳ್ಳೆದಾಗಲಿ ತಾಯಿ ರೈಟಾ ಓಕೆನಾ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಮ್ಮ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇ ಸರ್ ನನ್ನ ಹೆಸರು ಜಯಲಕ್ಷ್ಮಿ ಅಂತ ಓಕೆ ಅಮ್ಮ ಮಾತಾಡ್ತಾ ಹೋಗಿ ತಾಯಿ ಅಲ್ಲ ಜಯಲಕ್ಷ್ಮಿ ಅಂತ ನನ್ನ ಹೆಸರು ನಮ್ಮ ಮಗ ಚಂದ್ರಶೇಖರ್ ಅಂತ ಓಕೆ ಅವನಿಗೆ 28 ವರ್ಷ ಆಗಿದೆ ಇವಾಗ ಆಯ್ತಮ್ಮ ಎಲ್ಲೇ ಕೆಲಸ ಹುಡುಕೋದ್ರು ಯಾವುದೂ ಸಿಗ್ತಾನೆ ಇಲ್ಲ ಆಯ್ತಮ್ಮ ಪರಿಹಾರ ಅಷ್ಟೇ ಹೇಳ್ತೀನಮ್ಮ ಮಾಡಿಕೊಳ್ಳಿ ಓಕೆನಾ
ಬೇರೆ ಏನು ಬೇಕಾಗಿಲ್ಲ. ಕೆಲಸ ಈಗಂತೂ ಸಿಗುವುದಿಲ್ಲ ಅವರಿಗೆ. ಸಾಧಾರಣ ಕೆಲಸ ಸಿಗಬೇಕಾದ್ರೆ 8 ವಾರ ಮತ್ತು 8 ತಿಂಗಳು ಬೇಕಮ್ಮ. ಅಲ್ಲಿವರೆಗೆ ಕೆಲಸ ಸಿಗುವುದಿಲ್ಲ ಅಂತಲೇ ಇಂಡಿಕೇಷನ್ ಇದೆ ಅಮ್ಮ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಆನಂತರ ಪರಿಹಾರ ಹೇಳಿಕೊಡ್ತೇನೆ. ಬೇರೆ ಜಾತಕ ಬೇಕಾಗಿಲ್ಲ. ಇಷ್ಟೇ ಮಾಡಿ ಅವ್ರಿಗೆ ಏನು ಮಾಡಬೇಕಾ, ಶನಿವಾರ ಶನಿವಾರ ದಿವಸ ಕಪ್ಪು ಎಳ್ಳು ಗೊತ್ತಮ್ಮ, ಕಪ್ಪು ಎಳ್ಳು. ಆ ಕಪ್ಪು ಎಳ್ಳು ಒಂದು ಸಾಧಾರಣ ಒಂದು 2 ಕಿಲೋ ಕಪ್ಪು ಎಳ್ಳನ್ನು ಶನಿವಾರ ದಿವಸ ತಂದು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮಗನಿಗೆ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಟ್ಟು ಬಿಡಿಮ್ಮ, ಓಕೆನಾ? ಇದನ್ನು 8 ಶನಿವಾರ ಮಾಡ್ಕೊಳ್ಳಿ, 8 ಶನಿವಾರ ಮಾಡ್ಕೊಳ್ಳಿ ಅಮ್ಮ. ಡೆಫಿನೆಟ್ ಆಗಿ ಅವ್ರಿಗೆ 2 ಕಿಲೋ ಅಮ್ಮ, 2 ಕಿಲೋ ಕಪ್ಪು ಎಳ್ಳು. ಹೌದಮ್ಮ, 2 ಕೆಜಿ ಕಪ್ಪು ಎಳ್ಳು, ರೈಟಾ? ಅರ್ಥ ಆಯ್ತಾ? ಈಗ ನಿಮಗೆ ಭೂಮಿ ವಿಚಾರ ಕೂಡ ಸಮಸ್ಯೆ ಉಂಟಲ್ಲಮ್ಮ, ನೀವೇನು ಮಾಡ್ತೀರಾ ಮತ್ತೆ? ಭೂಮಿ ವಿಚಾರ, ಮನೆ ವಿಚಾರ, ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಇದು ಸಮಸ್ಯೆ ಉಂಟಲ್ಲಮ್ಮ ನಿಮಗೆ? ಅದೇ ಅದಕ್ಕೆ, ಯಾಕಂದ್ರೆ ಆ ಸಮಸ್ಯೆ ಇರೋದ್ರಿಂದ ನಿಮಗೆ ಅದು ಅರ್ಥನೇ ಆಗ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅದು ಅರ್ಥ ಆಯ್ತಾ ನಿಮಗೆ? ಅವನ ಜೀವನಕ್ಕೆ ದಾರಿ ಕಂಡು ಬರ್ತದೆ ನನ್ನ ಮಾತನ್ನು ಕೇಳಿಸ್ಕೊಂಡಾಗ, ರೈಟಾ? ಅಥವಾ ಸರಿ ಕೇಳಿಸ್ಕೊಳ್ಳಿ, ಆ ಟೆನ್ಷನ್ ಮತ್ತೆ ತಗೊಳ್ಳಿ. ಅದು ಮನೆ ಮಾಡಲಿಲ್ಲ, ಭೂಮಿ ಮಾರ್ಲಿಕ್ಕೆ ಉಂಟು, ಭೂಮಿ ಬರ್ಲಿಕ್ಕೆ ಉಂಟು, ಅದೆಲ್ಲ ಟೆನ್ಷನ್ ಒಂದು ಸೈಡಲ್ಲಿ ಇರಲಿ. ಮಗನ ಬಗ್ಗೆ ಚಿಂತೆ ಮಾಡಿ, ಈಗ ಪರಿಹಾರ ಹೇಳಿಕೊಡ್ತಾ ಇದ್ದಾನೆ, ಅದಕ್ಕೆ ಕೇಳಿಸ್ಕೊಳ್ಳಿ. 100% ಕೆಲಸ ಮಾಡುತ್ತೆ ಅದು. ಏನು ಮಾಡಬೇಕು, ಶನಿವಾರ ದಿವಸ ಕಪ್ಪು ಬಟ್ಟೆ ತನ್ನಿ. ಆ ಕಪ್ಪು ಬಟ್ಟೆ 1 ಮೀಟರ್ ಬೇಕಾದರೆ ತನ್ನಿ, ಅದರಲ್ಲಿ 2 ಕಿಲೋ ಕಪ್ಪು ಎಳ್ಳನ್ನು ಹಾಕಿ. ಕಪ್ಪು ಎಳ್ಳು ಗೊತ್ತಾಗುತ್ತಾ ನಿಮಗೆ? ಆ ಕಪ್ಪು ಎಳ್ಳು 2 ಕಿಲೋ ಅದರಲ್ಲಿ ಹಾಕಿ, ಅದನ್ನು ಚಂದ ಮಾಡಿ ಕಟ್ಟಿ, ಮಗನಿಗೆ 7 ಸುತ್ತು ನಿವಾಳಿಸಿದೀರಿ ದೃಷ್ಟಿ ತೆಗೆದ ಹಾಗೆ, ರೈಟಾ? ಆನಂತರ ಅದನ್ನು ಹರಿವ ನೀರಲ್ಲಿ ಬಿಡಿ, ಓಕೆ? ಆನಂತರ ಅದನ್ನು 8 ವಾರ ರಿಪೀಟ್ ಮಾಡಿ, 8 ಶನಿವಾರ, ಓಕೆನಾ? ಅದು 8 ದಿನ ಮತ್ತು 8 ವಾರದೊಳಗೆ ಕೆಲಸ ಸಿಗುತ್ತೆ ಅವನಿಗೆ, ಪರವಾಗಿಲ್ಲ, ಚೆನ್ನಾಗಿರ್ತಾನೆ, ಓಕೆನಾ? ದೇವರೇ, ಯಾರಪ್ಪ ಹೇಳೋದು, ರೈಟಾ? ಓಕೆ, ತೋ ನನ್ನ ರೆಕಾರ್ಡಿಂಗನ್ನು ನೋಡ್ಕೊಳ್ಳಿ ರಿಪೀಟ್ ಆಗಿ, ತೋ ಗೊತ್ತಾಗುತ್ತೆ ನಿಮಗೆ. ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಕೂಡ ನಿಮಗಂತೂ ಅರ್ಥ ಆಗೋದಿಲ್ಲ. ಯಾಕೆ ಗೊತ್ತಾ ಇದು ಅರ್ಥ ಆಗುದು? ಯಾಕಂದರೆ ಮನೆಯಲ್ಲಿ ಗುರುತತ್ವ ಏನೋ ಅದು ವೀಕ್ ಆಗಿರ್ತದೆ, ಗುರುತತ್ವ ಸರಿ ಇರಲ್ಲ. ಅದಕ್ಕೋಸ್ಕರ ಏನಿದೆ ಹೇಳಿದ್ದು ಕೂಡ ಕೇಳಿಸ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಅರ್ಥ ಕೂಡ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದು ಪರಿಸ್ಥಿತಿ ಮನೆಯಲ್ಲಿ ಆಗ ಏನಾಗುತ್ತೆ, ಮಗ ಎಲ್ಲಾದರೂ ಕೆಲಸಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ಳೋಣ, ಮಗ ಎಲ್ಲಾದರೂ ಅಲ್ಲಿ ಅವನು ಏನು ಮಾಡ್ತಾನೆ, ಇಂಟರ್ವ್ಯೂಗೆ ಹೋಗ್ತಾನೆ. ಆಗ ಅಲ್ಲಿ ಇಂಟರ್ವ್ಯೂ ಏನು ಕೊಡ್ತಾ, ಇಂಟರ್ವ್ಯೂಲಿ ಏನು ಕೇಳ್ತಾರೆ ಇವನಿಗೂ ಗೊತ್ತಾಗಲ್ಲ, ಇವನು ಏನು ಆನ್ಸರ್ ಮಾಡ್ತಾನೆ ಅವನಿಗೂ ಗೊತ್ತಾಗಲ್ಲ, ಮತ್ತು ಫೇಲ್ಯೂರ್ ಆಗುತ್ತೆ, ವಾಪಸ್ ಬಂದಿರ್ತಾರೆ, ರೈಟಾ? ಇದು ವಿಷಯ. ಅದಕ್ಕೇ ಗುರುತತ್ವನ ಭಾಳ ಚೆನ್ನಾಗಿಲ್ಲ. ಅದು ಗುರುತತ್ವನ ಹೇಗೆ ಚೆನ್ನಾಗಿ ಇಟ್ಕೊಳ್ತೀರಾ ಅಲ್ವಾ, ಅದು ಟೆಕ್ನಿಕ್. ಅದನ್ನು ಗುರುತತ್ವನ ಮನೆಯಲ್ಲಿ ಭಾಳ ಸೈಲೆಂಟ್ ಆಗಿರಬೇಕು. ಮಾತು ಆಡುವಾಗ ಒಬ್ಬರು ಮಾತಾಡುವಾಗ ಮತ್ತೊಬ್ಬರು ಮಾತಾಡಬಾರ್ದು. ಒಬ್ಬರ ಮಾತು ಮುಗಿದ ನಂತರ ಮತ್ತೊಬ್ಬರು ಮಾತಾಡಬೇಕು. ಅದನ್ನು ಸರಿಯಾಗಿ ಗ್ರಹಿಸಿಕೊಂಡು ಮಾತಾಡಬೇಕು. ಆನಂತರ ಗುರುತತ್ವ ಚೆನ್ನಾಗಿರುತ್ತೆ, ಅನ್ಯತೆ ಇರಲ್ಲ. ಅನ್ಯತೆ ಏನಾಗುತ್ತೆ, ಭೂಮಿ ವಿಚಾರ, ಮನೆ ವಿಚಾರ, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ವಿಚಾರ, ಅಥವಾ ಮನೆ ಮಾಡಬೇಕೆನ್ನುವ ವಿಚಾರ, ಕನ್ಸ್ಟ್ರಕ್ಷನ್ ಮಾಡಬೇಕೆನ್ನುವ ವಿಚಾರ, ಭೂಮಿ ಮಾರು, ಇದೆಲ್ಲ ಕೂಡ ಪ್ರಾಬ್ಲಮ್ಗೆ ಒಳಗಾಗುತ್ತೆ. ಪ್ರಾಬ್ಲಮ್ಗೆ ಒಳಗಾಗಿರ್ತದೆ, ಅದಕ್ಕೆ ನಿಮಗೆ ಅರ್ಥನೇ ಆಗಿರೋದಿಲ್ಲ, ನಾನೇನು ಮಾತಾಡ್ತೀನಿ, ನೀವೇನು ಮಾತಾಡ್ತೀನಿ, ಅರ್ಥ ಆಯ್ತಾ ನಿಮಗೆ? ಇದು ವಿಷಯ ಅಂತ ಹೇಳಿದ್ರೆ, ಸೊ ಯಾರಿಗಾದ್ರೂ ಇಂಥ ಪ್ರಾಬ್ಲಮ್ ಇದ್ದಾಗ ಮೊದಲು ಗುರುವನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಗುರು ಸರಿ ಇದ್ದಾನೆ, ಎಲ್ಲ ಓಕೆ. ಗುರು ಸರಿ ಇಲ್ಲ, ಎಲ್ಲ ಕೆಟ್ಟೋಯ್ತು, ಎಲ್ಲ ಪ್ರಾಬ್ಲಮ್ ಆಯ್ತು. ಈಗ ಸಮಸ್ಯೆಗಳ ಆಗಾರವನ್ನೇ ಹೊತ್ತು ತಿರುಗಬೇಕಾದ ನೀವು, ಯಾಕಂದರೆ ರಿಯಲ್ ಸುಖ ಅಂತ ಏನುಂಟು, ರಿಯಲ್ ಖುಷಿ ಅಂದರೆ ಅದು ಗುರುವಿನಿಂದ ಬರಬೇಕು, ಆಗುವುದಿಲ್ಲ, ರೈಟಾ? ಇದು ಪರಿಸ್ಥಿತಿ, ಓಕೆ, ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ಈಗೇನು ಮಾಡೋಣ, ನಿಮ್ಗೆ ಗೊತ್ತಾಯ್ತು ಈಗ ಹೆಸರಿನ ಬಗ್ಗೆ ಒಂದಷ್ಟು ವಿಚಾರಗಳು ಹೇಳಿದೆ. ಆನಂತರ ಏಜ್ ಸೀರೀಸನ್ನು ಹೇಳಿದೆ ಅಲ್ವಾ, ಏಜ್ ಸೀರೀಸ್ ಹೇಗಪ್ಪ ಕೆಲಸ ಮಾಡಿದೆ. 32-39 ಬಂದುಬಿಡ್ತೀವಿ ಯಾರಿಗಾದರೂ, 30-39 ಏಜ್ ಸೀರೀಸ್ ಬಂತು ಅಂತ ಇಟ್ಕೊಳ್ಳಿ. ಸೊ 30-39 ಏಜ್ ಸೀರೀಸ್ ಬಂದಾಗ ಏನಾಗುತ್ತೆ, ಆಗ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಇರ್ತದೆ ನಿಮಗೆ. ಅಲ್ಲಿ ವಿಶೇಷ ಹೇಳಬೇಕಾದ್ರೆ ಒಂದು ದೂರ ಹೋಗುವಂಥದ್ದು, ಒಳ್ಳೆ ಕೆಲಸ ಹುಡುಕುವಂಥದ್ದು, ಆನಂತರ ಕೆಲವರಿಗೆಲ್ಲ ಮದುವೆ ಆಗುವಂಥದ್ದು, ಮಕ್ಕಳಾಗುವಂಥದ್ದು, ಇದೆಲ್ಲ 30-39 ಏಜ್ ಸೀರೀಸಲ್ಲಿ ಖಂಡಿತವಾಗಿ ನಡೆಯುತ್ತದೆ. ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ಈ 32-39 ಏಜ್ ಸೀರೀಸಲ್ಲಿ ಸ್ವಲ್ಪ ಮಟ್ಟಿಗೆ ರಿಲೇಷನ್ಶಿಪ್ ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ದೋಷಗಳನ್ನು ನೀವು ಎದುರಿಸಬೇಕಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕೆಂದು ಪ್ರಯತ್ನ ಮಾಡಿದ್ರು ಕೂಡ ಆಗದೇ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರ್ತವೆ 32-39 ಏ ಸೀರೀಸಲ್ಲಿ. ಇನ್ನೇನಿರ್ತದೆ ಹೇಳಿಕೊಡ್ತೇನೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರು ಸರ್, ಎಲ್ಲಿಂದ? ನಾವು ಮಂಗಳೂರಿಂದ, ಆಕಾಶವಾಣ ಕಾವು. ಮಂಗಳೂರಿಂದ ಆಕಾಶವಾಣ ಕಾವು. ಹೆಸರೇನು ಸರ್? ನನ್ನ ಹೆಸರು ಅಭಿಷೇಕ್. ನಮ್ಮ ಮಗಳು ಒಂದು ಮದುವೆ, ಇಷ್ಟು ಇದು ಮಾಡೋದು ಆಗೋದಿಲ್ಲ ಇದು. ಹ್ಞೂ, ಓಕೆ, ಅಕ್ಸ್ಪ್ರೆಷನ್ ಅಷ್ಟೆ. ಓಕೆ, ಓಕೆ. ಅದು ಮಗಳಿಗೆ ಎಷ್ಟು ವಯಸ್ಸು ಈಗ? ಅವಳಿಗೆ 24. ಅಷ್ಟು ಬೇಗ ಯಾಕೆ ಮದುವೆ ಮಾಡೋದು ನೀವೀಗ? ನಾವು ಮಾಡಬೇಕು 25 ಒಳಗೆ. ಅದೇನು ಅಷ್ಟು ಹಠ ಏನು ನಿಮಗೆ 25 ಒಳಗೆ ಮಾಡಬೇಕು? ಅದು ಚೆನ್ನಾಗಿರುವುದಿಲ್ಲ ಅಲ್ವಾ, ಒಳ್ಳೆ ಹುಡುಗ ಬರುವುದೇ ಇಲ್ಲ ಅಂತ ಉಂಟಲ್ವಾ? ಹಾಂ, 100% ಬರುವುದಿಲ್ಲ. ನೀವೇನು ಬೇಕೋ ಪ್ರಯತ್ನ ಮಾಡಿ. ಈಗ ಬಂದರೆ ವಿದೇಶದ್ದು ಬರುತ್ತೆ, ವಿದೇಶದ್ದು ಬರುತ್ತೆ, ಆನಂತರ ದೂರದಲ್ಲಿರೋ ಹುಡುಗ ಬರ್ತಾನೆ. ಬಂದಿರ್ಬೇಕು ತಾನೆ ಇಷ್ಟವರೆಗೆ ಅಂಥದ್ದೇ? ಎಷ್ಟೇ ವರ್ಷ ಇರಲಿಮ್ಮ, ಬಟ್ ನೀವೇನು ಹುಡುಗನ ನೋಡಿದೆ, ಯಾವತ್ತೋ ಅದು ವಿದೇಶದಲ್ಲಿ ಬಂದಿರ್ತದೆ, ಯಾವತ್ತೋ ದೂರದಿಂದ ಬಂದಿರ್ತದೆ. ದೂರದಿಂದ ಅಂದರೆ ನಿಮಗೆ ಗೊತ್ತಿಲ್ಲದ ಜಾಗದಿಂದ ಬಂದಿರ್ತದೆ, ಬಟ್ ಅದು ಸರಿ ಇರುವುದಿಲ್ಲ ಅಲ್ವಾ, ಇಷ್ಟವರೆಗೆ ಗೊತ್ತಾಗಿರಬೇಕಲ್ವ ನಿಮಗೆ? ಅದು ಗೊತ್ತಾಯ್ತು. ಈಗ ಕೂಡ ಸರಿ ಇರುವುದೇ ಇಲ್ಲ, 26 ಕಳಿಬೇಕು ಮದುವೆ ಆಗಬೇಕಾದ್ರೆ ಅವ್ರಿಗೆ, ರೈಟಾ?
ಹಾ 26 ಕಳಿಬೇಕು ಒಂದು. ಆನಂತರ ಒಂದು ಏನಂದ್ರೆ ನಿಮ್ಮ ಮಗಳಿಗೆ ಸ್ವಲ್ಪ ಹೇಳಿ ಅಂದ್ರೆ ಅವರಿಗೆ ಸ್ವಲ್ಪ ಫ್ರೆಂಡ್ಶಿಪ್ ಇನ್ನುವಂತ ಸ್ವಲ್ಪ ಚಟ ಇರ್ತದೆ, ಫ್ರೆಂಡ್ಶಿಪ್ ಮಾಡುವಂಥದ್ದು, ಅರ್ಥ ಆಯ್ತಾ? ಫ್ರೆಂಡ್ಶಿಪ್ ಇಲ್ಲ ಅದು ನೀವು ಹೇಳುದಲ್ವಾ, ನನಗಂತೂ ಕಂಡು ಬರ್ತಾ ಫ್ರೆಂಡ್ಶಿಪ್ ಉಂಟಂತ. ಫ್ರೆಂಡ್ಶಿಪ್ ಮಾಡ್ತಾರಂತ? ನಿಮ್ಮದು ಇದೇ ಆಯ್ತು ಸರ್, ನಾನೇನು ಮಾಡ್ಲಿಗ, ನನಗೆ ಬರ್ತದೆ. ನಾನು ಮಗಳ ಹತ್ರ ಕೇಳಲಿಕ್ಕೆ ಏನು ತೊಂದರೆ ಅಣ್ಣ ನಿಮಗೆ? ಕೆಲಸಕ್ಕೆ ಹೋಗ್ಲಿ, ಅಲ್ಲಿ ಫ್ರೆಂಡ್ಸ್ ಇರಬಾರ್ದು ಅಂತ ಏನಾದ್ರು ಉಂಟಾ, ಹಾಗೇನಾದ್ರು ನಿಯಮ ಉಂಟಾ ಸರ್? ಯಾಕೆ ಹುಡುಗರು ಇರಬಾರ್ದು ಅಂತ ಏನಾದ್ರು ಕಂಡೀಷನ್ ಉಂಟಾ? ಅದು ಅದೇ ಹೇಳುದು, ನಿಮಗೆಲ್ಲ ಗೊತ್ತಿಲ್ಲ ತಾನೇ, ಅದು ವಿಷಯ. ಓಕೆನಾ? ಯಾಕಂದ್ರೆ ನಮಗೆ ಗೊತ್ತಾಗಿರೋ ಅಂದ್ರೆ ನಿಮ್ಗೆ ಅಂತೂ ಗೊತ್ತಿರೋ. ಈಗ ನನಗೆ ಗೊತ್ತಾಯ್ತು ನಿಮ್ಮ ಮಗಳಿಗೆ ವರ ಬಂದ್ರೆ ಇಂಥ ಕಡೆಯಿಂದಲೇ ಬರ್ತಾ ಇದ್ದ, ಹೇಗೆ ಗೊತ್ತಾಯ್ತು ನನಗೆ ಅದು? ರೈಟಾ? ಸೊ ಅದೇ ರೀತಿ ಫ್ರೆಂಡ್ಶಿಪ್ ಇರುತ್ತೆ ಅವ್ರಿಗೆ, ಇದರ ಬಗ್ಗೆ ಗಮನ ಕೊಡಿ. ನಾಗದೋಷ ಒಂದು ವಿಪರೀತ ರೀತಿಯಲ್ಲಿ ಕಾಡ್ತಾ ಇರ್ತದೆ, ಜಾತಕದಲ್ಲಿ ರಾಹು ಕೆಲಸ ಮಾಡ್ತಾ ಇರ್ತಾನೆ, ರಾಹುವಿನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ, ಮನೆಯಲ್ಲಿ ತಂದೆ ಮತ್ತೆ ಮಗಳಿಗೇನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ವಿಷಯ ಇರ್ತದೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಅವ್ರಿಗೆ ಏನು ಮಾಡಿ, ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಬನ್ನಿ. 26 ವಯಸ್ಸು ಕಳೆದ ನಂತರ ಮದುವೆಗೆ ಪ್ರಯತ್ನ ಮಾಡಿದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಎಂಜಾಯ್ ಮಾಡ್ತಾರೆ. ಒಂದು ವೇಳೆ ಈಗ ಮದುವೆ ಮಾಡಿದರೆ ಅದು ಮದುವೆ ಏನಾಗುತ್ತೆ, ಡಿವೋರ್ಸ್ ಆಗುತ್ತೆ, ಅದು ಮದುವೆ ನಿಲ್ಲುವುದಿಲ್ಲ ಅಂತ ಉಂಟು. ಅರ್ಥ ಆಯ್ತಾ ಸರ್? 26 ಕಳಿಬೇಕು. ಓಕೆನಾ? ಸರಿ, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ರೀತಿಯಲ್ಲಿ ಹಠ ಮಾಡ್ತಿರಲ್ವ, ಅದಕ್ಕೇ ನಮಗೆ ಅದು ಪ್ರಿಡಿಕ್ಷನ್ ಮಾಡಲಿಕ್ಕೆ ಇಷ್ಟ ಆಗಲ್ಲ, ರೈಟಾ? ಯಾಕಂದರೆ ಆ ಪ್ಲಾನೆಟ್ಸಲ್ಲಿ ಬಂದು ನಿಂತಿರ್ತದೆ, ಯಾವುದರ ಬಗ್ಗೆ ಮಾತಾಡಬೇಕು ಅದು ಪ್ಲಾನೆಟ್ಸ್ ಇರ್ತದೆ ಅಲ್ಲಿ. ಓಕೆನಾ? ಅದಕ್ಕೋಸ್ಕರ ನಾವು ಪ್ರಿಡಿಕ್ಷನ್ ಮಾಡಿರ್ತೇವೆ, ಇಲ್ಲ ಆಗಿಲ್ಲ, ಅವಳು ಇದೇ ಮಾಡೋದಿಲ್ಲ, ಏಯ್ ನನಗೆ ಕಲಿಸ್ಬೇಡಿ ಯಾರು ಹೇಗಿರ್ತಾರಂತ, ರೈಟ್ ತಾನೆ? ಓಕೆನಾ? ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ನನಗೆ ಪ್ರತಿಯೊಂದು ಗೊತ್ತಿರ್ತದೆ ಯಾರು ಯಾವ ರೀತಿ ಇರ್ತಾರಂತ. ಅರ್ಥ ಆಯ್ತಾ ನಿಮಗೆ? ಇದು ವಿಚಾರ ಅಂತ ಹೇಳ್ತೇನೆ, ರೈಟಾ? ಈಗ ವಿಷಯ ಏನಂದರೆ, ಈಗ ಅವಳು ಹೋಗಲೇ ಇಲ್ಲ ಅಂದ್ರೂ ಕೂಡ ಬೇರೆಯವರು ಬಂದು ಉಪದ್ರವ ಕೊಡ್ತಾರೆ ಅವ್ರಿಗೆ, ರೈಟಾ? ಅವರ ಹಿಂದ್ಗಡೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇರೆಯವರು ಉಪದ್ರವ ಕೊಡ್ತಾರೆ, ಬೇರೆಯವರು ತೊಂದರೆ ಕ್ರಿಯೇಟ್ ಮಾಡ್ತಾರೆ, ಇದು ವಿಚಾರ ಇರ್ತದೆ, ರೈಟಾ? ಬರೀ ಎಷ್ಟೇ ಸೈಲೆಂಟ್ ಆಗಿರಲಿ ಅಲ್ವಾ, ಕೆಲವರೆಲ್ಲ ಇರ್ತಾರೋ, ಕೆಲವರಿಗೆಲ್ಲ ಸಂಸ್ಕಾರ ಚೆನ್ನಾಗಿರ್ತದೆ, ಹೋಗ್ಲಿಕ್ಕೇನೆಲ್ಲ ಓಕೆ, ಬಟ್ ಬೇರೆಯವರು ಬಂದು ಉಪದ್ರ ಕೊಡಬಾರ್ದು ಅಂತ ಏನಾದರೂ ಇದೆಯಾ? ಇಲ್ಲ ತಾನೇ? ಇದು ವಿಚಾರ, ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಅಮ್ಮ. ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಓಕೆ, ಪುತ್ತೂರಿಂದ. ಯಾರಮ್ಮ? ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಯಾರ ಬಗ್ಗೆ ಅಮ್ಮ? ಯಾರಮ್ಮ? ಯಾರು? ಕೃತಿಕ್ ಅಂತ ಹೆಸರಾ? ನಿಮ್ಮ ಮಗನ ಅದು? ಆಯ್ತಮ್ಮ. ಓಕೆ, ಅವನ ಹುಟ್ಟಿದ ದಿನಾಂಕ ಹೇಳಿಮ್ಮ. 8/5/2011. ಓಕೆ. ಬೆಳಿಗ್ಗೆ 6:45. ಓಕೆ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಪರವಾಗಿಲ್ಲ, ಬೇರೆ ಕೆಲಸ ಮಾಡ್ಲಿಕ್ಕೆ ಹೇಳಿ ಅವನಿಗೆ, ಬೇರೆ ಚಿತ್ರ ಬಿಡಿಸೋದನ್ನ ಮಾಡ್ಲಿಕ್ಕೆ ಹೇಳಿ. ಕ್ರಿಕೆಟ್ ಆಡ್ತಾನಮ್ಮ? ಕ್ರಿಕೆಟ್ ಆಡ್ತಾನ ತಾಯಿ? ಸ್ಪೋರ್ಟ್ಸ್ ಅಲ್ಲಿ ಹೋಗ್ತಾನೆ ಅಲ್ವಾ? ಅಯ್ಯೋ ದೇವ್ರೆ, ಸ್ಪೋರ್ಟ್ಸ್ ಅಲ್ಲಿ ಹೋಗ್ತಾ ಇಲ್ವಾ? ಆಟದಲ್ಲಿ ಇಂಟ್ರೆಸ್ಟ್ ಉಂಟಾ ಇಲ್ವಾ ಅಮ್ಮ ಮಗನಿಗೆ? ಹೋಗ್ತಾನೆ. ತೋ ಆಟದಲ್ಲಿ ಜಾಸ್ತಿ ಕಳಿಸ್ಬೇಕು ತಾನೆ ಅವನನ್ನ? ಅರ್ಧ ಆಯ್ತಮ್ಮ ತಾಯಿ, ಅರ್ಥ ಮಾಡ್ಕೊಳ್ಳಿ. ಮಾ ಬೆನ್ನು ನೋವಿನ ಸಮಸ್ಯೆ ಯಾರಿಗೆ? ನಿಮ್ಗ? ಅದು ಗೊತ್ತಾಯ್ತು ಈಗ. ಓಕೆ, ಅದಕ್ಕೆ ಮಗನನ್ನ ಆಟ ಆಡೋದಕ್ಕೆ ಕಳಿಸ್ಬೇಕು ಅವನನ್ನ. ಆಟದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ತಾನೆ ಅವ, ಅವನಿಗೆ ಆಟ ಆಡೋದಂದ್ರೆ ತುಂಬಾ ಇಷ್ಟ ಆಗಿದೆ. ಆಟ ಆಡಿ ಬಂದ ನಂತರ ಓದ್ತಾನೆ ಬೇಕಾದ್ರೆ, ರೈಟಾ? ಸೊ ಆಟ ಆಡಲಿಕ್ಕೆ ಕಲಿಸಿದೇನೆ, ಓದು ಮುಂದುವರಿತಾ ಇದೆ, ಪರವಾಗಿಲ್ಲ. ಜಾತಕ ಇದ್ದ ಮಚ್ ಬೆಟರ್ ಅಂತ ಹೇಳ್ತೇನೆ, ಒಳ್ಳೆ ಜಾತಕ, ಏನೂ ತೊಂದರೆ ಇಲ್ಲ. ವಿದೇಶಕ್ಕೆ ಹೋಗಿ ನೆಲೆಸುವಂಥ ಜಾತಕ, ಇಲ್ಲಿ ಅಂತೂ ಏನು ಮಾಡೋದಿಲ್ಲವ. ಬಟ್ ಮನೆ ಹತ್ತಿರದಲ್ಲಿ ಅವನಿಗೆ ಪ್ರಾಬ್ಲಮ್ ಇರ್ತದೆ, ಆಲಸ್ಯ ಸ್ವಲ್ಪ ಜಾಸ್ತಿ ಇರುತ್ತೆ, ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಗರಿಕೆ ಇಟ್ಟು ಪೂಜೆ ಮಾಡಿಸಿ ಮಗನನ್ನ ಕರ್ಕೊಂಡೋಗಿ, ರೈಟಮ್ಮ? ಅಷ್ಟು ಮಾಡಿದರೆ ಓಕೆ, ನೋ ಪ್ರಾಬ್ಲಮ್. ಹಾಗೇನ ನೋಡಿ, ಯಾವಾಗ ನಿಮ್ಮ ಬೆನ್ನು ನೋವಿನ ಸಮಸ್ಯೆ ಕಡಿಮೆ ಆಗುತ್ತೆ, ಮಗ ಕೂಡ ಚೆನ್ನಾಗಿರ್ತಾನೆ. ಓಕೆನಾ? ಯಾವಾಗ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಯಿತು, ಮಗ ಕೂಡ ಎಲ್ಲೋ ಒಂದು ಕಡೆ ಓದಿನಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅಂದರೆ ಇಂಡಿಕೇಶನ್ ಅಲ್ಲ ಮಾರ, ಅರ್ಥ ಆಯ್ತಾ ನಿಮಗೆ? ಹಾಂ, ಗೊತ್ತಾಯ್ತು ಈಗ. ಓಕೆ, ಏನೂ ತೊಂದರೆ ಇಲ್ಲ, ಮಚ್ ಬೆಟರ್ ಜಾತಕ, ಬಹಳ ಒಳ್ಳೆ ಜಾತಕಮ್ಮ, ನಿಜವಾಗಿ ಹೇಳ್ತೇನೆ, ಒಳ್ಳೆ ಜಾತಕ, ಏನೂ ತೊಂದರೆ ಇಲ್ಲ. ಗಣಪತಿ ಟೆಂಪಲ್ಗೆ ಹೋಗಿ ಗಣಪತಿಗೆ ಪ್ರೇಯರ್ ಮಾಡಿ ಅವನು ನಡೆಸ್ತಾನೆ, ಏನಾದರೂ ಕೂಡ ಒಳ್ಳೆ ರಿಸಲ್ಟನ್ನು ಕೊಟ್ಟೇ ಕೊಡ್ತಾನೆ. ಒಳ್ಳೆದಾಗಲಿ ತಾಯಿ. ಓಕೆನಾ? ಎಸ್, ಒಳ್ಳೆದಾಗಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟಾ? ಈಗ ಒಬ್ರು ಹೇಳಿದ್ರಿ ಏನಂತ, ಇಲ್ಲಪ್ಪ ನನ್ನ ಮಗಳು ದೋಸ್ತಿಗೀಸಿ ಎಲ್ಲ ಮಾಡೋದಿಲ್ಲ ಅಂತ. ರೈಟಾ? ಈಗ ಇವ್ರಿಗೆ ಹೇಗೆ ಪ್ರಿಡಿಕ್ಷನ್ ಬಂತು, ನನಗೇನು ಗೊತ್ತು ಅವರ ಮಗನಿಗೆ ಏನುಂಟು ಅಂತ, ಯಾವುದರಲ್ಲಿ ಹೋಗ್ತಾನೆ ಅಂತ. ರೈಟಾ? ಓಕೆನಾ? ಆಟದಲ್ಲಿ ಅದು ಆಯಿತು ತಾನೇ ಅದು. ರೈಟಾ? ಆನಂತರ ಅವರಿಗೆ ಅಮ್ಮನಿಗೆ ಬೆನ್ನು ನೋವು ಸಮಸ್ಯೆ ಉಂಟು, ಹೇಗೆ ಗೊತ್ತಾಯಿತು? ಗೊತ್ತಾಗುತ್ತೆ ತಾನೇ, ಹಾಗಾದರೆ ಪ್ಲಾನೆಟ್ಸ್ ಕತೆ ಹೇಳುತ್ತೆ ತಾನೇ, ಹಾಗಾದರೆ ಅದನ್ನು ತಲೆಗೆ ತಗೊಳ್ಬೇಕು. ರೈಟಾ? ಸೊ ಅದರಲ್ಲಿ ಜಾಗೃತರಾಗಿರಬೇಕು. ಅದೇನೋ ಹೇಳ್ತಾ ಇದ್ದಾರೆ, ರೈಟ್? ಅದೇನೋ ಹೇಳ್ತಾ ಇದ್ದಾರೆ, ನಾವು ಕೇಳಿಸ್ಕೊಳ್ಳೋಣ, ಅದಕ್ಕೆ ಬೇಕಾಗಿ ಪರಿಹಾರ ಮಾಡೋಣ, ಅದು ಒಳ್ಳೆಯದಾಗುತ್ತೆ. ರೈಟಾ? ಇದು ವಿಚಾರ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದಪ್ಪ. ಸೊ ತುಂಬಾ ಅಲ್ಲ, ನಿಮ್ಮ ಜೊತೆ ಮಾತಾಡಿಲ್ಲ ಅಂದರೆ ನಮಗಂತೂ ಆಗೋದಿಲ್ಲಪ್ಪ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ಇಲ್ಲಿ ಓಡಿ ಬರೋದು ನಿಮ್ಮ ಜೊತೆ ಮಾತಾಡೋಣ ತುಂಬ ಚೆನ್ನಾಗಿದೆ.
ಸೊ ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಜ್ಯೋತಿಷವನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಪ್ರಕೃತಿ ಎಲ್ಲವನ್ನು ತೋರಿಸಿಕೊಡುತ್ತೆ. ಯಾವ ರೀತಿ ಅಲ್ವಾ, ಯಾವ ರೀತಿ ಇರುತ್ತೆ ಎಲ್ಲವನ್ನು ತೋರಿಸಿಕೊಡ್ತದೆ. ಯಾವುದೇ ಕಾರಣಕ್ಕೂ ಪ್ರಕೃತಿ ನಿಮಗೆ ಮೋಸ ಮಾಡಲಿಕ್ಕೆ ನೋಡುವುದಿಲ್ಲ. ಯಾವತ್ತೂ ಪ್ರಕೃತಿ ಏನು ಮಾಡ್ತದೆ, ಇಂಥ ಕಡೆಯಲ್ಲಿ ಇಂಥ ಸಮಸ್ಯೆ ಇರುತ್ತೆ ಅದನ್ನು ಸರಿ ಮಾಡ್ಕೊ ಅಂತ ಯಾವಾಗಲೂ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾನೆ ಹೋಗುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅಲ್ವಾ. ಹಾಗಿಲ್ಲ, ಹೀಗಿಲ್ಲ, ಅದಿಲ್ಲ, ಇದಿಲ್ಲ, ದಯವಿಟ್ಟು ಬೇಕಾಗಿಲ್ಲ, ಇರ್ಬೋದಪ್ಪ, ನಾನು ಅದಕ್ಕೆ ಪರಿಹಾರ ಮಾಡ್ಕೊಳ್ತೇನೆ, ಪರವಾಗಿಲ್ಲ, ಫಿನಿಶ್, ಓಕೆನಾ, ರೈಟಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ಓಕೆ? ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ. ಈ ಶನಿವಾರ ದಿವಸ ಮಂಗಳೂರಲ್ಲಿ ನಾನು ಇರುವುದಿಲ್ಲ, ಆದಿತ್ಯವಾರ ದಿವಸ ಮಂಗಳೂರಲ್ಲಿ ಇರ್ತೇನೆ. ಬಂದು ಯಾರು ಕೂಡ ಜಾತಕ ತೋರಿಸೋದು ತುಂಬ ಚೆನ್ನಾಗಿರ್ತದೆ. ಮಾತಾಡಲಿಕ್ಕೆ ಬಹಳಷ್ಟು ವಿಚಾರಗಳಿವೆ ನಿಮಗೆ. ಪೆಂಡಿಂಗ್ ಕರ್ಮದ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪೆಂಡಿಂಗ್ ಕರ್ಮ ನೀವೇನು ಮಾಡಿ ಬಂದಿದ್ದರೆ ಹಿಂದಿನ ಜನ್ಮದಲ್ಲಿ ಅದನ್ನು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಪರಿಹಾರ ಏನಿರ್ತದೆ ಅದನ್ನು ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.